ಆಪರೇಷನ್ ಮಾಡ್ತವಲ್ಲ ಶಿ ಇಸ್ ಆಲ್ ರೈಟ್ ನಾಳೆ ನಾಡ್ದ್ರಲ್ಲಿ ಪೇಷಂಟ್ ನ ಡಿಸ್ಚಾರ್ಜ್ ಮಾಡಬಹುದು ವೆರಿ ಗುಡ್ ವೆರಿ ಗುಡ್ ನಮಸ್ಕಾರ ಡಾಕ್ಟ್ರೆ ಓ ನಮಸ್ಕಾರ ಸತೀಶ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಹೌ ಆರ್ ಯು ಫೈನ್ ಏನ್ ವಿಷಯ ಪರವಾಗಿಲ್ಲ ಹೇಳಿ ಡಾಕ್ಟರ್ ಹತ್ರ ಯಾವುದು ಗುಟ್ ಮಾಡಬಾರದು ನಾನು ಕುಟುಂಬ ಯೋಜನೆ ಆಪರೇಷನ್ ಮಾಡ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೌದು ನಮ್ಮ ತಂದೆ ತಾಯಿಗಳು ನನಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರು ಈಗ ನನಗೆ ನಾಲ್ಕು ಮಕ್ಕಳು ಅದಕ್ಕೆ ಗುಡ್ ನಿಮ್ಮ ನಿರ್ಧಾರ ಸರಿಯಾದ್ದೆ ಇದರಿಂದ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದು ನಮ್ಮ ದೇಶಕ್ಕೂ ಒಳ್ಳೆಯದು ಡಾಕ್ಟ್ರೆ ಅವ್ರ ಬದಲು ನಾನೇ ಆಪರೇಷನ್ ಮಾಡ್ಕೊಂಡ್ರೆ ಹೇಗೆ ಹೆರಿಗೆ ಸಮಯದಲ್ಲಾಗಿದ್ರೆ ಈ ಕೆಲಸ ಸುಲಭ ಆಗ್ತಿತ್ತು ಈಗ ನಿಮ್ಮ ಯಜಮಾನ್ ಹೇಳೋದೇ ಬೆಟ್ರು ಅಂತ ಕಾಣುತ್ತೆ ಇದರಿಂದ ಅವ್ರಿಗೇನು ತೊಂದರೆ ಇಲ್ಲ ತಾನೆ ನೋ 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 ತೊಂದರೆ ಅಂತದ್ದಮ್ಮ ನೀನು ಧೈರ್ಯವಾಗಿರು ಸರಿ ನಾಳಿದ್ದು ಬನ್ನಿ ಟೆಸ್ಟ್ ಮಾಡಿ ಆಪರೇಷನ್ ಡೇಟ್ ಫಿಕ್ಸ್ ಮಾಡ್ತೀನಿ ಓಕೆ ಥ್ಯಾಂಕ್ಸ್ ಆ ಸುಮ್ಮನೆ ನೀವೇನೋ ಸುಲಭ ಆಪರೇಷನ್ ಮಾಡ್ಬಿಡ್ತೀರಿ ನಿಮ್ಮ ಗಂಟೆ ಆಗಬೇಕು ಅಮ್ಮ ಮನೆ ತುಂಬಾ ಮಕ್ಕಳಾಗಿ ಅವಗಳನ್ನು ಸುಧಾರಿಸಕಾಗದೆ ಸಾಕೋಕಾಗದೆ ಪಡೋ ಕಷ್ಟಕ್ಕಿಂತ
ಇದ ಮೇಲಲ್ವೇ ಆಹಾ ಬಳ್ಳಿ ಕಾಯಿ ಬಾರ್ವ ಅಂತ ಏ ಸತೀಶ ಇನ್ನೊಂದ ಸಲ ಅವೇಕ ಮಾಡಬೇಡ ಅಂತ ನೀ ಹೆಡ್ತಲ್ಲ ಹೇಳಿದಿನಿ ನೀನು ನಿನ್ನ ಎತ್ತವನ ಮಾತ್ ಮೀರಿ ಇವಳನ್ನ ಕರ್ಕೊಂಡು ಇಲ್ಲಿ ಓಡ ಬಂದ್ಬಿಟ್ಟ ಅಮ್ಮ ಮಕ್ಕಳು ತಾಯಿ ಮಾತನ್ನ ಕೇಳಬೇಕು ನಿಜ ಆದ್ರೆ ಈ ವಿಷಯದಲ್ಲಿ ಅವರವರ ಹೊಣೆನ ಅವರವರ ಅರ್ಥ ಮಾಡ್ಕೊಂಡು ಸ್ವಂತ ನಿರ್ಧಾರ ಮಾಡ್ಕೋಬೇಕು 1000 ರೂಪಾಯಿ ಸಂಬಳ ತತ್ತಾನೆ 4 ಜನ ಮಕ್ಕಳು ಸಾಕೋದು ಇವನಿ ಕಷ್ಟನ ಇವತ್ತು 4 ನಾಳೆ 6 8 ಆದ್ರೆ ಹುಟ್ಟು ಮಕ್ಕಳು ಅವರ ಬುತ್ತಿನ ಅವರೇ ಹೊತ್ತುಕೊಂಡು ಬರ್ತಾರೆ ಮಕ್ಕಳು ದೇವರ ಕೊಡೋ ಫಲ ಅದನ್ನ ಬೇಡ ಅಂತ ತಡೆಯೋದು ಅಪಚಾರ ಅಲ್ವಾ ಡಾಕ್ಟ್ರೆ ಗಾಳಿ ಬಿಸಿಲು ಮಳೆನೋ ದೇವರ ಕೊಟ್ಟರೋ ವರನೇ ಕಣಮ್ಮ ಅವು ಎಷ್ಟು ಇರಬೇಕು ಅಷ್ಟಿದ್ರೆ ಚೆನ್ನಾಗಿರುತ್ತೆ ಗಾಳಿ ಜೋರಾದ್ರೆ ಬಿರುಗಾಳಿ ಬಂದು ಅನಾಹುತ ಮಾಡುತ್ತೆ ಮಳೆ ಜೋರಾದ್ರೆ ಪ್ರವಾಹ ಬಂದು ಊರೇ ಕೊಚ್ಚಿಕೊಂಡು ಹೋಗುತ್ತೆ ದೇವರ ಕೊಟ್ಟರೋ ಬಿಸಿಲು ಹೆಚ್ಚಾಗಿ ನೆತ್ತಿ ಸುಡಿದಿರೋ ಹಾಗೆ ಕೊಡೆ ಹಿಡ್ಕೊಂಡು ಹಾಗೆ ನೆರಳು ಮಾಡ್ಕೋತೀವೋ ಹಾಗೆ ದೇವರ ಕೊಟ್ಟರೋ ಮಕ್ಕಳು ಹೆಚ್ಚಾಗದಾಗ ನೋಡ್ಕೋಬೇಕು ಇಲ್ಲದೆ ಹೋದ್ರೆ ಸಂಸಾರ ನರಕ ಆಗುತ್ತೆ ಅದಕ್ಕೆ ನಿದರ್ಶನ ನಮ್ಮ ಸಂಸಾರ ಇವರೇ ರಾಮಯ್ಯ ನಮ್ಮ ತಂದೆ ಈಕೆನೇ ಸೀತಮ್ಮ ನಮ್ಮ ತಾಯಿ ಈಕೆನೇ ಗಂಗಾ ನಮ್ಮ ಅಕ್ಕ ಈ ಮನೆಯ ಮೂರನೆಯ ಮಗಳು ಹೆಸರು ಮಹಾಲಕ್ಷ್ಮಿ ನನ್ನ ತಂಗಿ ಅಮ್ಮ ಅಮ್ಮ ಏನೇ ನನ್ನ ಜಾಕೆಟ್ ಎಲ್ಲ ಹರಿದೋಗಿದೆ ಹಾಗಮ್ಮ ಹಾಕೊಳ್ಳೋದು ಅಮ್ಮ ನಾನು ಬರ್ತೀನಿ ಹಾಯ್ ಲೇಡಿ ಗರ್ಲ್ ಪಾಪ ನಿಮ್ಮ ಮುಖ ತುಂಬಾ ಒಪ್ಪತ್ತೆ ನೀವು ಹುಟ್ಟಿರೋ ಸೀರೆ ಮಾರ್ವಲಸ್ ಎಲ್ಲಿ ತಗೊಂಡ್ರೆ ಯಾಕೆ ಸೀರೆ ಉಟ್ಕೋಬೇಕು ಅಂತ ಆಸೆ ಆಗಿದ್ಯಾ ಕೋಪ ಬೇಡ ಸ್ವೀಟಿ ಇಂತದನ್ನ ನಾನು ಪ್ರೆಸೆಂಟ್ ಮಾಡೋಣ ಅಂತ ಯಾಕೆಂದ್ರೆ ಏನಮ್ಮ ಅವಳು ಪೂರ ಲವ್ ಮಾಡ್ತಾ ಇದೆಯಲ್ಲ ಶುದ್ಧ ರೌಡಿಗಳು ಇವರ ಆಟ ದಿನೇ ದಿನೇ ಜಾಸ್ತಿ ಆಗೋಗಿದೆ ಇವರಿಗೆ ಯಾರು ಬುದ್ಧಿ ಹೇಳೋರಿಲ್ಲ ಅಂತ ಕಾಣುತ್ತೆ ಆ ರೆಡ್ ರೋಸ್ ಗುಲಾಬಿ ಹೂವೆ ಬಾರೆ ಚಲುವೆ ಒಲಿದರ ನನ್ನ ಕೊಡುವೆ ಏ ಮಿಸ್ಟರ್ ಸ್ವಲ್ಪ ನೋಡ್ಕೊಂಡು ಹೋಗಿ ನಿನ್ನಂತ ಚಲು ನನ್ನ ಕಣ್ಣೆದುರಿಗಿದ್ರೆ ನೋಡದೆ ಹೋಗ್ತೀನಾ ಏಯ್ ಪ್ರತಾಪ್ ಏಯ್ ಹೆಣ್ಣು ಮಕ್ಕಳನ್ನ ಈ ಗಲಾಟೆ ಮಾಡೋದು ಚೆನ್ನಾಗಿರಲ್ಲ ಲೋ ಅನಿಲ ಇವನೇವಲ್ಲ ಬಂದಲ್ಲ ಕಾಲೇಜಿನ ಸಾಕ್ರೆಟಿಸ್ ಅಲ್ಲ ಅಲ್ಲ ನಮ್ಮ ಕಾಲೇಜ್ಗೆ ಸರ್ವಜ್ಞ ಲೋ ಮಿಸ್ಟರ್ ನಿಶ್ಚಿನ್ ತಮಣೆ ಇದು ನನ್ನ ಸ್ವಂತ ವಿಷಯ ಆದ್ರೂ ಇದು ಕಾಲೇಜು ಕಾಲೇಜ್ ಇರೋದು ಕಾಂಪೌಂಡ್ ಒಳಗಡೆ ಇದು ಹೊರಗಡೆ ಪ್ರತಾಪ್ ನೀನ್ ಮಾಡ್ತಾರೆ ಕುಮಾರ ಮಾಡುವಂತದ್ದು ಏಯ್ ಅವರ ಅಪ್ಪನೆ ಅವನಿಗೆ ಬುದ್ಧಿ ಹೇಳಕ್ಕಿಲ್ಲ ನೀನು ಅವನ ಹೇಳಕ್ಕೆ ನಾನು ಯಾರ ನಿನಗೆ ಗೊತ್ತಿಲ್ವಾ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಪ್ರತಾಪ್ ನೀನು ಇದೇ ರೀತಿ ಬಿಹೇವ್ ಮಾಡಿದ್ರೆ ಪ್ರಿನ್ಸಿಪಾಲ್ಗೆ ಹೇಳಿ ಕಾಲೇಜಿಂದ ಹೊರಗಡೆ ಕಳಿಸಬೇಕಾಗುತ್ತೆ ಏಯ್ ನೀ ಕಾಲೇಜಿಂದ ಹೊರಗಡೆ ಕಳಿಸಿದ್ರೆ ನಿನ್ನ ಪ್ರಪಂಚದಿಂದ ನಾನು ಔಟ್ ಮಾಡ್ಬಿಡ್ತೀನ ಪ್ರತಾಪ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ನಾನು ಕೋಪ ಬರೋ ಹಾಗೆ ಮಾಡಬೇಡ ಏ ಕೋಪ ಬಂದ್ರೆ ಏನ ಮಾಡ್ತೀಯಾ ಪ್ರತಾಪ್ ಏ Thank you.
ಆಯ್ತು ನನ್ನ ಗಾಡಿ ಹಿಡ್ಕೊಂಡಪ್ಪ ನನ್ನ ಗಾಡಿ ಅಯ್ಯೋ ರಘುಮಾರ್ ನಮ್ ರಘು ಹೊಟ್ಟೆ ಗಿಟ್ಟಿಲ್ದೇ ಇದ್ರು ಇಟ್ಟ ಆರ್ ಪಡ್ದಾಕ್ಬಿಟ್ಟೆ ಕಡು ಸ್ಟಾಪ್ ಇಟ್ ವಾಟ್ ನಾನ್ಸೆನ್ಸ್ ಇಸ್ ದಿಸ್ ನೀವೇನು ಕಾಲೇಜ್ ವಿದ್ಯಾರ್ಥಿಗಳು ಇಲ್ಲ ರೌಡಿಗಳು ಅನ್ಕೊಂಡಿದ್ರು ಯು ಶುಡ್ ಬಿ ಅಶಾಮ್ಡ್ ಆಫ್ ಯುವರ್ ಬಿಹೇವಿಯರ್ ಹಾಗಲ್ಲ ಸರ್ ನೋಡಿ ನೀವು ನಾಲ್ಕು ಜನ ಈಗಲೇ ನಿಮ್ಮ ಚಂಬರಿಗೆ ಬಂದು ನೋಡಿ ನೀವು ಯುವಕರು ಮೇಲಾಗಿ ಈ ದೇಶದ ಮುಂದಿನ ನಾಯಕರು ಹೆತ್ತ ತಂದೆ ತಾಯಿಗಳಿಗೆ ಈ ಕಾಲೇಜಿಗೆ ಒಳ್ಳೆ ಹೆಸರು ತರೋದು ನಿಮ್ಮ ಕರ್ತವ್ಯ ಪ್ರತಾಪ್ ನೀನು ನಿನ್ನ ಫ್ರೆಂಡ್ಸ್ ಮಾಡಿರುವಂತಹ ಇಂಥ ಕೆಲಸಕ್ಕೆ ಈ ಕಾಲೇಜಿನ ಡಿಬಾರ್ ಮಾಡಬೇಕಾಗುತ್ತೆ ಸರ್ ದಯವಿಟ್ಟು ಹಾಗೆ ಮಾಡಬೇಡಿ ಕಾಲೇಜಿನ ಡಿಬಾರ್ ಮಾಡಿದ್ರೆ ಅವ್ರ ಕೆರಿಯರೇ ಹಾಳಾಗೋಗುತ್ತೆ ಇದೊಂದು ಸಾರಿ ಕ್ಷಮಿಸ್ಬಿಡಿ ಸರ್ ಪ್ರತಾಪ್ ರಘು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಈ ಸರ್ತಿ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡೋದಿಲ್ಲ ಸರ್ ದಟ್ಸ್ ಗುಡ್ ನೋಡು ಪ್ರತಾಪ್ ಇನ್ಮೇಲೆ ನೀನು ರಘು ಫ್ರೆಂಡ್ಸ್ ಶೇಕ್ ಯುವರ್ ಹ್ಯಾಂಡ್ಸ್ ವಿತ್ ಹಿಮ್ ಐ ಆಮ್ ಸಾರಿ ರಘು ಅದನ್ನ ಮರ್ತು ಬಿಡು ಇದೇನೋ ಅತ್ತೆ ನೋಟಿದೆಯಲ್ಲೋ ಪ್ರಾವಿಡೆಂಟ್ ಫಂಡ್ ಇನ್ಶೂರೆನ್ಸ್ ಲೋನ್ ಎಲ್ಲ ಹಿಡ್ಕೊಂಡಿದ್ದಾರೆ ಮುಂದೆ ಗತಿ ಅಯ್ಯಯ್ಯಯ್ಯ ಈ ಸಂಬಳನೇ ನೆಚ್ಕೊಂಡು ಸಂಸಾರ ಮಾಡೋಕ್ಕಾಗತ್ತಾ ಇನ್ನೇನ್ ಮಾಡ್ತೀಯೋ ಮಾಡ್ಬೇಕಪ್ಪ ಜಾದು ಮ್ಯಾಜಿಕ್ ಇಂದ್ರಜಾಲ ಅಲ್ಲಯ್ಯ ಎಲ್ಲರೂ ರಾಮಾಯಣವ್ರ ಹಂಗೆ ಪ್ಯೂರ್ ಆಗ್ಬಿಟ್ರೆ ಶೇರ್ವ ತಿನ್ನಕ್ಕೆ ಮೂರು ಪೈಸ ಸಿಗೋದಿಲ್ಲ ವಾಂಕೋ ನಡೆಸ್ಕೋಬೇಕಪ್ಪ ಏನ್ ರಾಮಯ್ಯ ಸಂಬಳ ತೀರ್ಕೊಂಡ್ಯಾ ತಗೊಂಡೆ ಸರ್ ಯಾಕೆ ಸಪ್ಗಿದ್ಯಾ ಇವತ್ತಾದ್ರೂ ಸಂತೋಷವಾಗಿರು ಎಲ್ಲಿ ಸಂತೋಷ ಸರ್ ಇವತ್ತೇ ನನ್ಗೆ ಆತಂಕದ ದಿನ ಯಾಕಪ್ಪ ಹೌದು ಸರ್ ಹಾಲ್ನವರು ಮೊಸರಿನವರು ತರಕಾರಿಯವರು ಅಂಗೇವನು ಮನೆ ಬಾಡಿಗೆವನು ನಾಳೆ ಬೆಳಿಗ್ಗೆ ಸೂರ್ಯ ಹುಡ್ತಿದ್ದಾಗೆ ಮನೆ ಮುಂದೆ ಕ್ಯೂ ನಿಲ್ತಾರೆ ಇಷ್ಟನ್ನ ನಾನು ಅಷ್ಟು ಜನಕ್ಕೆ ಹ್ಯಾಕೆ ಸರ್ ಹಂಚೋದು ಗೋಪಿ ಯಾರ ಜೊತೆ ಬಂದಪ್ಪ ಓ ಎಲ್ಲ ಬಂದ್ಬಿಟ್ಟಿದ್ದೀರಿ ಯಾಕೆ ಬಂದ್ರಿ ಸ್ಟೇಷನ್ ಹತ್ರ ಇವತ್ತು ಒಂದನೇ ತಾರೀಕು ಅಲ್ವಾ ಒಂದನೇ ತಾರೀಕು ಅಂದ್ರೆ ಅಪ್ಪ ನಮ್ಮನ್ನೆಲ್ಲ ಪಾರ್ಕ್ ಕರ್ಕೊಂಡು ಹೋಗಪ್ಪ ಇವತ್ ಬೇಡಪ್ಪ ಇನ್ನೊಂದ್ಸಲ ಹೋಗೋಣ ಹ್ಞೂ ನಮ್ಮ ಸ್ಕೂಲ್ ಹುಡುಗರ್ನ ಅವ್ರವ್ರ ಅಪ್ಪ ಅಮ್ಮ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ತಾರೆ ನೀನೇನಪ್ಪ ಆರ್ ತಿಂಗಳಿಂದ ಕೇಳ್ತಾನೆ ಇದ್ದಾರೆ ಕರ್ಕೊಂಡೇ ಹೋಗ್ತಾ ಇಲ್ವಲ್ಲಪ್ಪ ಮನೇಲಿ ನೀನಾದ್ರೂ ಹೇಳ್ಬಾರ್ದಾಗಿತ್ತಮ್ಮ ಇಲ್ಲಪ್ಪ ಮಕ್ಕಳೆಲ್ಲ ತುಂಬಾ ಆಸೆ ಪಡ್ತಿದ್ದಾರೆ ಇದೊಂದ್ಸಲ ಕರ್ಕೊಂಡು ಹೋಗಪ್ಪ ನನ್ನ ಕಷ್ಟ ನಿಮಗೆ ಗೊತ್ತಾಗಲ್ಲ ಏ ರಾಮಯ್ಯ ನಮಸ್ಕಾರ ಸರ್ ನಮಸ್ಕಾರಮ್ಮ ಮಕ್ಕಳೆಲ್ಲ ಬಂದಿದ್ದಾರೆ ಕರ್ಕೊಂಡು ಹೋಗೋ ಅವ್ರ ಮನಸ್ಸನ್ನು ಯಾಕೆ ನೋಯಿಸ್ತೀಯ ಗುಡ್ ವೆರಿ ಗುಡ್ ಡೈ ಚೆನ್ನಾಗಿ ಓದು ನೀನಾದ್ರೂ ಇನ್ಸ್ಪೆಕ್ಟರ್ ಆಗೋ ನಿಮ್ಮ ಅಪ್ಪನ ಹಾಗಾಗ್ಬೇಡ ವೆರಿ ಗುಡ್ ವೆರಿ ಗುಡ್ ಅಂತೂ ನಿಮ್ ಪಾರ್ಟಿನೇ ಗೆದ್ದು ಬಿಡ್ತಲ್ಲ ಹೋಗೋಣ ಅಣ್ಣ ನಮ್ಗೋಸ್ಕರ ಕಾಯ್ತಾ ಇದ್ದಾನಪ್ಪ ನಾವೆಲ್ರೋದ ಅವನಿಗೆ ಯಾಕೆ ಗೊತ್ತಾಯ್ತು ಅವನೇ ಈ ಪ್ಲಾನ್ ಹೇಳ್ಕೊಟ್ಟ ಅಯ್ಯೋಯ್ಯೋ ಏನಪ್ಪ ಎಲ್ಲಾರನೂ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ತಾತನಿಗೆ ಮೋದ್ ಕಲಿಸ್ತಿದ್ಯೇನೋ ಅಮ್ಮನ ಗೊತ್ತಾಗ್ಬಿಟ್ರೆ ಏನ್ ಹೇಳೋದು ಗಂಗನ್ ಕೇಳು ನಂಗೆ ಗೊತ್ತಿಲ್ಲಪ್ಪ ಲಕ್ಷ್ಮಿನ್ ಕೇಳು ಏನ್ ಮಹಾ ಗೊತ್ತಾದ್ರೆ ಬಿಡಣ್ಣ ಐಸ್ ಕ್ರೀಮ್
ಓದೋದಕ್ಕೆ ಎಷ್ಟಪ್ಪ? ಒಂದೂವರೆ ರೂಪಾಯಿ ಸಮಯ. ಕಡಿಮೆ ಬೆಲೆದಿಲ್ವಾ? ಅಪ್ಪ ಇದೇ ಕೊಡ್ಸಪ್ಪ, ಇದೇ ಬೇಕು. ಹೋಗ್ಲಿ ಕೊಡ್ಸಪ್ಪ. ಎಲ್ರಿಗೂ ಒಂದೊಂದು ಕೊಡಪ್ಪ. ಇನ್ನೊಂದು ಕೊಡಪ್ಪ. ಅದ್ಯಾರ್ಗಮ್ಮ ನನಗೂ ಹೇಳಿದೆ, ಮಕ್ಕಳನ್ನ ಗುಟ್ಟಾಗಿ ಕರ್ಕೊಂಡು ಊರೆಲ್ಲ ಸುತ್ತಕೊಂಡು ಖರ್ಚು ಮಾಡ್ಕೊಂಡ್ ಬಂದ್ರಲ್ಲ, ಸಂಸಾರದ ಗತಿ ಏನಾಗ್ಬೇಕು? ಸಾಕು ಸುಮ್ನೆ ಇರೋ, ಮೀಸೆ ಹೋದ್ ಗಂಡ್ಸು ನೀನು, ಸ್ವಲ್ಪ ನಾನು ಗೊತ್ತಾಗ್ಬಾರ್ದ? ಅಲ್ಲಮ್ಮ. ಏನಮ್ಮ, ಮನೆಗೆ ದೊಡ್ಡವಳು ನೀನು, ನೀನೇ ಬುದ್ಧಿ ಹೇಳ್ಬೇಕು. ಇಷ್ಟು ಮಕ್ಕಳಿಗೆ ತಂದೆ ಆಗಿದ್ರಲ್ಲ, ನಿಮ್ಗೆ ಸ್ವಲ್ಪ ನಾನು ಬುದ್ಧಿ ಬೇಡವಾ? ಹಾಲ್ನವರು, ಮೊಸರನವರು, ಅಕ್ಕಿಯವರೆಲ್ಲ ಬಂದು ಸಾಲ ಕೇಳಿದ್ರೆ ನೀವಲ್ರೆ ಉತ್ತರ ಹೇಳ್ತಾ ಇರೋದು? ನಾನು ಹೇಳ್ಬೇಕು, ಕೇಳ್ತಾ ಇದ್ರೆ ಒಳ್ಳೆ ಗುಂಡ್ಗಳ ನಿಂತ್ಬಿಟ್ಟಿದ್ರಲ್ಲ. ಅಯ್ಯ, ಇವ್ರು ನೋಡು ಅಮ್ಮ ಅಂತೆ. ಅಮ್ಮ ಹಾಕ್ತೀನಿ ನೋಡು, ಅಮ್ಮನ್ ಬಿಟ್ಟು ಹೋಗ್ತೀನಿ. ಅಮ್ಮ ತಿನ್ನಮ್ಮ. ಅಮ್ಮ ನಾವು ತಿಂದಿದ್ದೆ ನಿಂಗೂ ತಂದಿದೀವಿ, ತಿನ್ನಮ್ಮ. ಹೌದಮ್ಮ. ಅಪ್ಪ ನಿನಗೋಸ್ಕರ ಅಲ್ಲಿಂದ ಜೋಬಲ್ ಇಟ್ಕೊಂಡು ಹೊತ್ಕೊಂಡ್ ಬಂದಿದ್ದಾರೆ, ತಿನ್ನಮ್ಮ. ಹೇಳ್ತಿದ್ದಾರೆ ನಗೆ. ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ. ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ. ಸಿಡುತ್ತದೆ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಸಿಡುಕದೆ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ. ಅಮ್ಮ ನೀನು ನಕ್ಕರೆ, ನಮ್ಮ ಬಾಳೆ ಸಕ್ಕರೆ. ಆ
ಹೃದಯ ನಿಂದು ತಡೆಯದೆ ಹಾದೆವು ಎಂದಿಗೂ ಹೀಗೆ ತಪ್ಪನು ಮಾಡೆವು ಕೋಪವ ಬಿಡದೆ ನಾವಿಂದು ನಿನ್ನನ್ನು ಬಿಡೆವು ಕೋಪವ ಬಿಡದೆ ನಾವಿಂದು ನಿನ್ನನ್ನು ಬಿಡೆವು ಅಮ್ಮ ನೀನು ನಕ್ಕಯೇ ನಮ್ಮ ಬಾಯಿ ಚಕ್ಕದೆ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಸಿಡುಕದೆ ನಿನ್ನ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಇನ್ಸ್ಪೆಕ್ಟರ್ ವಿಶ್ವನಾಥ್ ಸ್ಪೀಕಿಂಗ್ ಸರ್ ಅಲೆ ಕೇಳಿ ಜಗ್ಗು ಹೋಟೆಲ್ ಕ್ಯಾಜಲ್ನಲ್ಲಿದ್ದಾನೆ ಸರ್ ಬೇಗ ಬನ್ನಿ ಸರ್ ಅವನು ಹೊರಗಡೆ ಬರೋವರೆಗೂ ನೀವು ಅಲ್ಲೇ ಕಾವಲಿರಿ ಸಮಯ ಹೆಚ್ಚಪ್ಪ ಫಾಲೋ ಮೀ ಇಲ್ಲೇ ವಾಚ್ ಮಾಡ್ತಾ ಇರಿ ನೀವಿಬ್ಬರು ನನ್ನ ಜೊತೆ ಬನ್ನಿ Thank you.
ಇಲ್ಲ ಸರ್ ತಪ್ಪಿಸ್ಕೊಂಡ್ಬಿಟ್ಟ ಸರ್ ಸ್ಕೌಂಡ್ರಲ್ ಇದನ್ನ ನೀವು ಮಾಡ್ತಾ ಇರೋ ಕೆಲಸ ಎದುರು ಓಡ ಹೋಗ್ತಾ ಇರೋ ಕೈದಿನ ಹಿಡಿಯೋಕ್ಕಾಗಲಿಲ್ಲ ಏ ರಾಮಯ್ಯ ಇದನ್ನ ನೀನು ದಫೆದಾರಿತಾನ ಛೇ ನಾಚಿಕೆ ಬರಬೇಕು ನಿನಗೆ ನಿನ್ನೆಲ್ಲ ಕರೆದದ್ದು ಲೇ ಸಿದ್ದ ಟಿಫನ್ ತಗೊಂಡ್ ಬಾ ಆ ತರ್ತೀನಿ ಸಾ ಇಡಿಯಟ್ ಸಾರ್ ನಾನು ಏನ್ ತಪ್ಪು ಮಾಡಿದೆ ಸರ್ ಇದಕ್ಕಿಂತ ಇನ್ನೇನ್ ತಪ್ಪು ಮಾಡ್ಬೇಕು ನೀನ್ ಯಾರು ರಾಮಯ್ಯ ಉದ್ಯೋಗ ಹೆಡ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಉದ್ಯೋಗ ಅಂದ್ರೆ ಟೇಬಲ್ಗಳನ್ನ ಕ್ಲೀನ್ ಮಾಡೋದು ಅಂತಲ್ಲ ನೀವು ಸುಪೀರಿಯರ್ ಆಫೀಸರ್ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಆಳು ಅಂತ ಒಬ್ಬ ಇದ್ದಾನೆ ಲೇ ಫೂಲ್ ಒಂದೇ ಪ್ಲೇಟ್ ತಂದಿದ್ಯಲ್ಲೋ ಏಯ್ ಕೂತ್ಕೋ ಹೇಳು ಎಲ್ಲಿ ಕುಕ್ಕರ್ ಬಳಿ ಯಾಕೋ ಕಣ್ಕಂಡ್ ಬಿಡ್ತಾ ಇದೀಯಾ ಆ ಡ್ಯೂಟಿನಲ್ಲಿರುವಾಗ ನಾನು ಸಬ್ ಇನ್ಸ್ಪೆಕ್ಟರ್ ನೀನು ಹೆಡ್ ಕಾನ್ಸ್ಟೇಬಲ್ ಮನೆಯಲ್ಲಿ ನಾವಿಬ್ಬರು ಸ್ನೇಹಿತರ ತಿನ್ನೋ ಲೇ ರಾಮಯ್ಯ ಹೆಂಡತಿ ಗಂಡ ಪ್ರೀತಿಯಾಗಿರಬೇಕು ನಿಜ ಅದಕ್ಕೂ ಒಂದು ಮಿತಿ ಬೇಡವಾ ಹೆಂಡತಿ ಜೊತೆಲಿ 4 ವರ್ಷ ಜಗಳ ಆಡ್ಕೊಂಡು ಬೇರೆ ಬೇರೆಯಾಗಿರೋದು ಬೇಡವಾ ಯಾಕೆ ಅಲ್ವೋ ತೇರು ಪಾವು ಚಟಾಕು ಅಂತ ಮನೆ ತುಂಬಾ ಚಡ್ಡಿ ರಂಗಾಗಡೆ ಓಡಾಡ್ತಾ ಇದೆ ಹೀಗೆ ಸಾಲ ಸಾಲಾಗಿ ಮಕ್ಕಳನ್ನ ಹೆತ್ತು ಬಿಟ್ರೆ ನಿನಗೆ ಬರೋ ಸಂಬಳದಲ್ಲಿ ಈ ಸಂಸಾರನ ಹೇಗೋ ನಿಭಾಯಿಸ್ತೀಯಾ ನನ್ನ ನೋಡು ನನಗಿರೋದು ಇಬ್ಬರೇ ಮಕ್ಕಳು ವಿದ್ಯಾಭ್ಯಾಸ ನೆಪದಲ್ಲಿ ಆಕೆಯನ್ನು ಪಟ್ಟಣದಲ್ಲೇ ಬಿಟ್ಟಿದ್ದೀನಿ ನೋಡ್ಬೇಕು ಅನ್ನಿಸ್ದಾಗ ಹಗಲೊತ್ತಲ್ಲಿ ಹೋಗ್ತೀನಿ ದೀಪ ಹಚ್ಚೋಕ್ ಮುಂಚೆ ವಾಪಸ್ ಎಷ್ಟಾದ್ರೂ ನೀ ಜಾಣಪ್ಪ ಲೇ ಹಿರಿಯ ಮಗಳಿಗೆ ಎಲ್ಲಾದ್ರೂ ವರನ್ನು ಹುಡುಕಿದೆಯೋ ಅಥವಾ ಕಳ್ಳನ್ನು ಹುಡುಕೋ ನೆಪದಲ್ಲಿ ಕಾಲಹರಣ ಮಾಡ್ತಿದ್ಯೋ ಪರವಾರ ಯಾರೋ ಒಬ್ರು ಬೇಗೂರಿಂದ ಬರ್ತಾರಂತಪ್ಪ ಬೇಗ ಬೇಗ ಮದುವೆಯನ್ನು ಮುಗಿಸ್ಬಿಡು ನೀರ್ ಕೊಡು ಇಡಿಯಟ್ ನಾನು ಯಾರು ಹೆಡ್ ಕಾನ್ಸ್ಟೇಬಲ್ ನೀನ್ ಯಾರು ಸಬ್ ಇನ್ಸ್ಪೆಕ್ಟರ್ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮನೆ ತಗೋ ಮೊದಲು ತಟ್ಟೆ ಖಾಲಿ ಮಾಡು ಆಗಲ್ಲ ರಾಮೇನವ್ರೆ ನಿಮ್ ಸಾಲ ಈಗಾಗಲೇ ಬೆಚ್ಚದಷ್ಟು ಬೆಳೆದು ಹೋಗಿದೆ ಇನ್ನೂ ಕೊಡಿ ಇನ್ನೂ ಕೊಡಿ ಅಂತ ಕೇಳಿದ್ರೆ ನಾ ಎಲ್ಲಿಂದ ತರಲಿ ನಾನೇನು ನೋಟ್ ಪ್ರಿಂಟ್ ಮಾಡ್ತೀನ ಬಹಳ ಮುಖ್ಯವಾದ ಕೆಲಸ ಪಾಪಣ್ಣ ನಾಳೆ ನಮ್ ಗಂಗನ್ ನೋಡಕ್ ವರ್ಣ ಕಡೆಯವ್ರು ಬರ್ತಿದ್ದಾರೆ ಒಂದ್ 200 ರೂಪಾಯಿ ಕೊಡು ಸಾಕು ನೋಡಿ ನಿನಗೆ ಇಲ್ಲ ಅಂದ್ಬಿಟ್ರೆ ದಡ ತನಕ ದೋಣಿ ತಂದು ನೀರಿಗೆ ತಳ್ಳಿದಾಗ ಆಗ್ಬಿಡುತ್ತಪ್ಪ ನಾನ್ ವ್ಯಾಪಾರಸ್ಥ ಯಾವ ಗ್ಯಾರಂಟಿ ಮೇಲೆ ನಿಮ್ಗೆ 100 200 ಅಂತ ಎಣಿಸ್ಲಿ ನನ್ ಮೇಲೆ ನಂಬಿಕೆ ಇಲ್ವಾ ನಂಬಿಕೆ ಬೇರೆ ವ್ಯವಹಾರ ಬೇರೆ ಪಾಪಣ್ಣ ಒಂದ್ ವೇಳೆ ನನ್ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನನ್ ಪ್ರಾವಿಡೆಂಟ್ ಫಂಡ್ ಸೆಕ್ಯೂರಿಟಿ ಕೊಟ್ಟು ಪ್ರಾಂತರಿ ನೋಟ್ ಬರ್ಕೊಡ್ತೀನಿ ಆಗ್ಬೋದಾ ಹಾಗಾದ್ರೆ ಸರ್
ಪಕ್ಕದ ಮನೆಯಲ್ಲಿ ಕೇಳಿದ್ದೆ. ಸೀತಾ ಇನ್ನು ಮುಗಿಲಿಲ್ವೇನೆ? ಆಯ್ತು ಆಯ್ತು, ಬೇಗ ಬಂದೆ ಬಂದೆ ಬಾಮ್ಮ. ಬಾಮ್ಮ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡಮ್ಮ. ಕೂತ್ಕೊಂಡ್ರೆ ಹೇಗಮ್ಮ ಇವರೆಲ್ಲ ನೋಡ್ಬೇಡ್ವೆ? ಸ್ವಲ್ಪ ತಲೆ ಎತ್ತು, ಪರವಾಗಿಲ್ಲ. ರಾಮಯ್ಯ ಸ್ವಲ್ಪ ಬರ್ತೀಯ? ಬಾರಯ್ಯ. ಏನ್ ಸ್ವಾಮಿ? ಸ್ವಾಮಿ ಹುಡುಗ ಬಹಳ ಒಳ್ಳೆ ಕಾಣುತ್ತೆ ಕಾಣುತ್ತೆ, ಆದ್ರೆ ಅವರ ಅಪ್ಪ ಅವರಪ್ಪ ಅವರಪ್ಪ ಅವರ ಅಪ್ಪನು ಒಳ್ಳೆಯವನೇ, ಆದ್ರೆ ಅವನು ಸ್ವಲ್ಪ ಜಿಗುಟು. ಏನ್ ಜಿಗುಟು? ಚಿಲ್ಲರೆ ಆಸೆ. ಒಂದು 5,000 ರೂಪಾಯಿ ಕೇಳ್ತಾನೆ. 5,000 ರೂಪಾಯಿ? ಅಯ್ಯೋ, ಯಾಕೆ ಸ್ವಾಮಿ 5,000 ರೂಪಾಯಿ? ವರದಕ್ಷಿಣೆ ಕೇಳ್ತಾ ಇದ್ದಾನೆ. ವರದಕ್ಷಿಣೆ? ನನ್ನ ಹತ್ರ ವರದಕ್ಷಿಣೆ ಕೇಳ್ತಾ ಇದ್ದೀರಾ? ರೇ, ಅಂತ ವರದಕ್ಷಿಣೆ ಕೇಳೋವರಿಗೆ ನನ್ನ ಮಗನ್ ಕೊಡಕ್ ನಾನು ತಯಾರಾಗಿಲ್ಲ. ಅಷ್ಟೇಂತೀಯ? ಹೌದು. ಏನಂತಾರೆ ಹುಡುಗಿ ತಂದೆ? ತದರಿ ನನ್ನೋನು. ಸುಬ್ಬು ಹೇಳ ಮೇಲೆ. ಯಾಕಪ್ಪ? ಬಂದ್ ಕೆಲಸ ಆಯ್ತು, ನಡಿ ಬೈ ನಡಿ. ಅಲ್ಲ ಲಿಂಗಮ್ಮ, ಈಗ ಹೋಗ್ತಾ ಇರೋ ಪಾರ್ಟಿ 11ನೇ ಪಾರ್ಟಿ. ಬಂದವರೆಲ್ಲ ಹೀಗೆ ಬೇಡ ಅನ್ಸೋದ್ರೆ ಆ ಗಂಗನ್ ಗತಿ ಹೇಗ್ರಿ? ನೋಡೋವರ್ಗೂ ನೋಡ್ತಾಳೆ, ಆಮೇಲೆ ಗಂಗೆಯಲ್ಲೇ ಬೀಳ್ತಾಳೋ ಯಾವನನ್ನ ಕಟ್ಕೊಂಡು ನೋಡೋಗ್ತಾಳೋ ಯಾರಿಗ್ರಿ ಗೊತ್ತು? ಅಯ್ಯಯ್ಯೋ, ಒಬ್ರ ಮನೆ ಸುದ್ದಿ ಮಾತಾಡಿ ನಾವ್ಯಾಕಮ್ಮ ಬಾಯಿನಲ್ಲಿ ಹುಳ ಸುರಿಸ್ಕೋಬೇಕು? ಅವ್ರೇನಂದ್ರು? ಗಂಟು ಬೇಕು ಅಂದ್ರು ಗಂಟು. ಕಾನೂನಿನ ದೃಷ್ಟಿಯಲ್ಲಿ ವರದಕ್ಷಿಣೆ ತಗೊಳ್ಳೋದು ಹ್ಯಾಕ್ ತಪ್ಪು, ಕೊಡೋದು ಹಾಗೆ ತಪ್ಪು. ಅದು ನನ್ನಂಥ ಪೊಲೀಸ್ನ ಕೇಳೋದು? ಆಗ ನನಗೆ ಬಂದು ಕೋಪದಲ್ಲಿ ಕೈಗೆ ಬೇಡಿ ಹಾಕಿ ಒಳಗೆ ತಳ್ತಾ ಇದ್ದೆ. ಆಹಾ, ಭಾರಿ ಗಂಟಸಿರಿ ನೀವು. ಬರೋರ್ನೆಲ್ಲ ಬೇಡಿ ಹಾಕಿ ಒಳಗೆ ತಳ್ತಾ ಇರಿ. ನಿಮ್ ಮಗಳು ಆಯಸ್ಪುರ ಕನ್ಯಾಕುಮಾರಿಯಾಗೆ ಬಿದ್ದಿರ್ಲಿ. ಅಪ್ಪ, ನಾನ್ ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ. ಯಾಕೋ? ಮನೇಲಿ ಒಬ್ಬೊಬ್ರು ಹೀಗ್ ಕಣ್ಣೀರ್ ಹಾಕೊಂಡು ಸಂಕಟ ಪಡ್ತಿರುವಾಗ ನಾನು ಓದ್ತಾನೆ ಏನಾಗ್ಬೇಕಾಗಿದೆ? ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಮನೆಗೆ ಸಹಾಯನಾದ್ರೂ ಆಗುತ್ತೆ. ರಘು, ನೀನ್ ಕೆಲ್ಸಕ್ಕೆ ಸೇರಿ 100 150 ತರೋದ್ರಿಂದ ನಮ್ ಕಷ್ಟ ತೀರಲ್ಲ ಕಣೋ. ಈ ತಾಪತ್ರವೆಲ್ಲ ನನ್ ತಲೆಗೆ ಇರ್ಲಪ್ಪ. ನೀನಾದ್ರೂ ಚೆನ್ನಾಗ್ ಓದಿ ಒಂದ್ ದೊಡ್ಡ ಕೆಲ್ಸಕ್ ಸೇರ್ಕೋ. ಅವನೇ ಕೆಲ್ಸಕ್ ಹೋಗ್ತೇನೆ ಅಂದ್ರು ನೀವ್ ಯಾಕೆ ಬೇಡ ಅಂತೀರಾ? ನೀವು ತರೋ ಕಮ್ಮಿ ಸಂಬಳದಲ್ಲಿ ಹೊಟ್ಟೆ ಬಟ್ಟೆ ಕಾಲೇಜು ಮದ್ವೆಗೂ ಸಾಕಾಗ್ಬೇಕಂದ್ರೆ ಹೇಗ್ರಿ ಸಾಧ್ಯ? ಅಮ್ಮ, ಅದಕ್ಕೋಸ್ಕರ ರಘು ಭವಿಷ್ಯ ಮಣ್ಪಾಲಾಗೋದ್ ಬೇಡ. ರಘು, ಈ ಸಂಸಾರಕ್ಕೆ ನೀನೇ ಆಧಾರ. ಚೆನ್ನಾಗಿ ಓದಿ ನೀನ್ ಮುಂದಕ್ಕೆ ಬರ್ಬೇಕು, ಒಬ್ಬ ದೊಡ್ಡ ಮನುಷ್ಯನಾಗ್ಬೇಕು.
ಆಗ್ಲೇ ಈ ಸಂಸಾರ ಉದ್ಧಾರ ಆಗೋದು. ಹೌದಪ್ಪ, ಈ ಸಂಸಾರದ ಕಷ್ಟನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನೀನು ಓದನ್ ಮುಂದುವರಿಸು. ಸಾರ್ ಸಾರ್ ಸಾರ್, ನಿಮಗ್ ಪುಣ್ಯ ಬರುತ್ತೆ. ಯಾಗಾದ್ರೂ ಮಾಡಿ ಅವನ ಅಂಗಡಿನ ರೈಡ್ ಮಾಡಿ ಒಂದ್ ದೊಡ್ಡ ಬೀಗ ಹಾಕಿಸ್ಬಿಡಿ. ಸುಮ್ ಸುಮ್ನೆ ಆಗಲ್ಲ, ಒಳಗ್ ತಳ್ಳಕ್ ಆಗಲ್ಲ. ಅಯ್ಯೋ ಹಾಗನ್ಬೇಡಿ, ನೀವು ಮನಸ್ಸು ಮಾಡಿದ್ರೆ ಅವನ್ನ ನಿಂಬೆ ರಸ ತೆಗೆದ್ ತೆಗೆದು ಬಿಡ್ತೀರಿ ಸರ್. ಈಗೇನ್ ಹೊರಗಡೆ ಹೋಗ್ತಾ ಇಲ್ಲ, ಒಳಗ್ ತಳ್ಳೋ. ಒಳಗೆ ಒಳಗೆ ಏನಿದು, ಏನ್ ಕಾಕಾ ಹಿಡಿತಾ ಇದೀಯಾ? ಕಾಗೆ ಅಲ್ಲ, ಬಾತ್ಕೊಳ್ಳಿ. ನಾನು ಬಾತ್ಕೊಳ್ಳಿ ಗುಂಡಪ್ಪ. ಯಾವನವನು ಇದೇ ಸ್ಟೇಷನ್ ಅಂತ ತಿಳ್ಕೊಳ್ಳಿ ಅಥವಾ ಮಾರ್ಕೆಟ್ ಅಂತ ತಿಳ್ಕೊಳ್ಳಿ ಸರ್? ಅದು ಬಂದ ರಾಮಯ್ಯನವ್ರೆ. ಏನ್ ಸ್ವಾಮಿ ಇವನ್ ಗಲಾಟೆ? ಇವನ ಹೆಸರು ಬಾತ್ಕೊಳ್ಳಿ ಗುಂಡಪ್ಪ ಅಂತ. ಒಳ್ಳೆ ಹೆಸರು. ಇವನು ಇವನು ಸ್ನೇಹಿತ ಒಂದೇ ದಿನ ಅಂಗಡಿ ಬಿದ್ದಿಲ್ ಸೀರೆ ಅಂಗಡಿ ಇಟ್ರಂತೆ. ಅವನ ವ್ಯಾಪಾರದಲ್ಲಿ ಮೇಲ್ ಕತ್ತದಂತೆ ಇವನ್ ಕೆಳಕ್ ಕೀಳದಂತೆ. ಅವನ ಮೇಲ್ ಹೊಟ್ಟೆ ಉರಿ ತೀರ್ಸ್ಕೊಳಕ್ಕೆ ಸುಮ್ ಸುಮ್ನಾದ್ರೂ ಬ್ಲಾಕ್ ಮಾರ್ಕೆಟ್ ಕೇಸ್ ಹಾಕಿ ಅವನ ಒಳಗ್ ತಳ್ಳಿ ಅಂತ ನನ್ ಪ್ರಾಣ ಹಿಡ್ತಾ ಇದ್ದಾನೆ. ಲಿಟಿಗೇಷನ್ ಮಾಡುವಂತಿದ್ದಾನೆ ಅಷ್ಟೇ ತಾನೇ? ಅಷ್ಟೇ ಅಲ್ಲ, ಆ ಕೆಲ್ಸ ಆದ್ಮೇಲೆ ಲಂಚ ಕೊಡ್ತೀನಿ ಅಂತ ಹೇಳ್ತಾನೆ. ನಮ್ ದಫೆದಾರರು ತುಂಬಾ ಸ್ಟ್ರಿಕ್ಟ್. ಗುಣದಲ್ಲಿ ಧರ್ಮರಾಯ, ಕೆಲಸದಲ್ಲಿ ಯಮಧರ್ಮರಾಯ, ಗೊತ್ತಾ? ಲಂಚ ಕೊಡ್ತೀನಿ, ಲಂಚ ಲಂಚ ಅಲ್ಲ, ಪ್ರೆಸೆಂಟೇಷನ್. ಪ್ರೆಸೆಂಟೇಷನ್ ಪ್ರೆಸೆಂಟೇಷನ್ ಕೊಡ್ತೀನೋ ಉದಿಸ್ಬಿಡ್ತೀನಿ. ಏನ್ ಮನುಷ್ಯರು, ಇಂಥವ್ರಿ ಜನ್ಮದಲ್ಲಿ ಉದ್ಧಾರ ಆಗ. ನೋಡಯ್ಯ ಬಾತ್ಕೊಳ್ಳಿ, ಕೋಳಿ ಬಾತ್ಕೊಳ್ಳಿ, ಕೋಳಿ ಗುಂಡು. ಅಯ್ಯೋ ಏನೇ ಸುಡ್ಕಾಡ್, ನಿನ್ನ ಹೆಸರು ಬಾಯಿಗೆ ಬರ. ಬಾತ್ಕೊಳ್ಳಿ ಗುಂಡಯ್ಯ ಅಂತ ನಿಮ್ಮ ದೊಡ್ಡ ಬಾಯಲ್ಲಿ ಬೀಜಿ ಅನ್ನಿ ಸಾಕು. ನೋಡ್ ಬೀಜಿ, ನಿಂಗೆ ಲಂಚ ಕೊಡ್ಬೇಕು ಅನ್ನೋದು ಗೊತ್ತಿದೆ. ಆದ್ರೆ ಯಾರ ಕೊಡ್ಬೇಕು, ಎಲ್ ಕೊಡ್ಬೇಕು, ಹ್ಯಾಕ್ ಕೊಡ್ಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಅದ್ ಬೇರೆ ಐತೇನೋ. ಅಲ್ಲ ಕಳಯ್ಯ, ನೀನು ಚಿನ್ನಯ್ಯ ಸೀರೆ ವ್ಯಾಪಾರದವ್ರು. ಚಿನ್ನಯ್ಯನ ಅಂಗಡಿ ವ್ಯಾಪಾರ ಚೆನ್ನಾಗಾಗತ್ತೆ, ನಿನ್ನ ಅಂಗಡಿ ವ್ಯಾಪಾರ ಚೆನ್ನಾಗ ಆಗೋಲ್ಲ. ಯಾಕೆ? ನಿನ್ ಸೀರೆ ಎಲ್ಲಾರು ಏನಾರು ತೂತೋ ಅಥವಾ ದುಬಾರಿ ಬೆಲೆ ಹಾಕಿ ಏನಾರು ಮೋಸ ಮಾಡ್ತಾ ಇದೀಯೋ? ಅಯ್ಯಯ್ಯ, ಮೋಸ ಅನ್ಯಾಯ ನನ್ನ ಜನ್ಮದಲ್ಲಿ ಇಲ್ಲ. ಸರಿ, ನಿನ್ನ ಅಂಗಡಿಲಿ ಲೇಟೆಸ್ಟ್ ಬನಾರಸ್ ಸೀರೆ ಇದೆಯೋ? ಐತಲ್ಲ. ಕಾಂಜೀವರಂ ಐತಲ್ಲ. ಈಚಲ್ ಕಾರಂಜಿ ಐತಲ್ಲ. ಅಳಗಂಚಿ ಅದು ಐತಲ್ಲ. ಎಳಕಲ್ ಸೀರೆ ಅದು ಐತಿ. ಎಲ್ಲ ಐತೆ. ಬಾವ ನಾನು ನೀನ. ಅಯ್ಯೋ ಗಬ್ಬ ನನ್ನ ಮಗನೇ, ಸೂರ್ಯ ಮುಳುಗೋಕ್ ಮುಂಚೆ ಕುಡ್ಕೊಂಡ್ ಬಂದಿದೀಯಲ್ಲೋ. ಇಲ್ಲ, ನಿಜವಾದ ವಿಚಾರ ಕೇಳಿದ್ರೆ ಯಾಕೋ ನಿಮ್ಮ ಅಕ್ಕ ಬಾವುಗೀವಿ ಬಿದ್ಲೇನೋ? ಇಲ್ಲ ಅಕ್ಕ, ಸೀರೆ ಸೀರೆ ಬಿಚ್ಚಿ ಎಷ್ಟು ಬಿಟ್ಲೆ? ಯಾವಾಗ ಸುಮ್ನೆ ಎಲ್ಲಿ ಬಿಚ್ಚೆಸ್ಲೋ? ಮನೇಲಿ. ಮನೇಲ ಯಾಕಂತೆ? ನೀವು ಗೊತ್ತಿಲ್ಲ ತಂದ್ಕೊಡ್ಲಿಲ್ಲ ಅಂತ ಕೋಪ ಬಂದು ಹುಟ್ಟಿದ್ರೆ ಬಿಚ್ಚೆಸ್ಬಿಟ್ಲು. ಸತ್ತೆ ಸತ್ತೆ. ನೀ ಮನೆಗೆ ಬಂದ್ರೆ ಅದೇ ಆಗೋದು. ಕರ್ಮ ಕರ್ಮ, ನೀನು ನಿಮ್ಮ ಅಕ್ಕ ನಂಗೆ ಸಿಕ್ಕಿರೋದು ಅಯ್ಯೋ ನನ್ ಕರ್ಮ. ನೋಡಿ ನಮ್ ಕೇಸು. ಅಯ್ಯ ಇರಯ್ಯ, ಮೊದಲು ನನ್ನ ಹೆಂಡತಿ ಸೀರೆ ಕೇಸು, ಆಮೇಲೆ ನಿನ್ ಕೇಸು. ಇದು ಸೀರೆ ಕೇಸು, ಅಲ್ಲಿಗೆ ನನ್ ಕೇಸ ಸಲೀಸು. Thank you.
ಕನ್ಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ನಿಮ್ಮಪ್ಪ ಯೂನಿಫಾರ್ಮ್ ಹಾಕೊಂಡು ಮಾಡ್ಬೇಕಾದ ಕೆಲಸನ ನೀನು ಅದಿಲ್ದೆ ಸಾಧಿಸಿದ್ಯಾ. ನಿನ್ನಂಥ ಮಗನ ಪಡೆದ ರಾಮಯ್ಯ ತುಂಬಾ ಪುಣ್ಯವಂತ. ಇವರು ನಮ್ಮ ಮಾಮೂಲಿ ಹಳೆಗಿರಾಕಿಗಳೇ. ತಳ್ಳೋಳಕ್ಕೆ ರಾಮಯ್ಯ. ಎಸ್ ಸರ್. ಆ ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿನ ಕರಿ. ಎಸ್ ಸರ್. ನನ್ನ ನನ್ನ ಮಕ್ಳ ಮಕ್ಕ ನೋಡ್ತಿರು ಬೂರ್ಸ್ಕಳ್ಳಾಗ ಹಾಕ್ತೀನಿ ನೋಡಿ ನನ್ನ ಮಕ್ಳ. ಇನ್ಸ್ಪೆಕ್ಟರ್ ಕರೀತಿದ್ದಾರೆ ಬಾಮ್ಮ. ನಮಸ್ಕಾರ ಸರ್. ಭಾರತಿ ನೋಡಮ್ಮ, ಇವನೇ ನಿನ್ ತಂಗಿನೂ ಈ ಒಡವೆಗಳನ್ನ ಉಳಿಸ್ದವನು. ತುಂಬಾ ಥ್ಯಾಂಕ್ಸ್ ರಘು. ಈಕೆ ಪರಿಚಯ ನಿನಗಿದೆಯಾ? ನಾವಿಬ್ರು ಒಂದೇ ಕಾಲೇಜನ್ನ ಸರ್ ಓದ್ತಿರೋದು. ನೋಡಮ್ಮ, ನಿಮ್ಮ ಮನೇಲಿ ಬಂಗಾರ ಜಾಸ್ತಿ ಆಗಿದ್ರೆ ಬ್ಯಾಂಕ್ನ ತೆಗೆದುಕೊಂಡು ಹೋಗಿರಿ. ಮಕ್ಕಳ ಮೈ ಮೇಲೆ ಹಾಕಿಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಡಿ. ನೋಡಮ್ಮ, ಕಾಲ ಕೆಟ್ಕೊಡ್ತಿದ್ರು. ಇದರಿಂದ ನಿಮಗೂ ಅಪಾಯ, ಮಕ್ಕಳಿಗೂ ಅಪಾಯ. ಹೋಗಿ ಹೋಗಿ, ಆಮೇಲೆ ಒಡವೆಗಳು ಕಳಿಸ್ತೀನಿ. ಹಾಗೆ ಆಗ್ಲಿ ಸರ್, ನಾನು ಬರ್ತೀನಿ ಸರ್. ಬಾಮ್ಮ ಬರ್ತಿ ಸರ್? ನಾನು ಬರ್ತೀನಿ. ಬನ್ನಿ ರಘು, ನಿಮ್ಮ ಮನೆ ಹತ್ರ ಬಿಟ್ಟು ಬರ್ತೀನಿ. ಮನೆ ಹತ್ರ ಬೇಡ, ಆ ಬ್ರಿಡ್ಜ್ ಹತ್ರ ಡ್ರಾಪ್ ಮಾಡ್ಬಿಡಿ. ಯಾಕೆ? ನನ್ನ ವಾಹನ ಅಲ್ಲೇ ಇದೆ. ಓಕೆ. ಏ ರಾಮಯ್ಯ, ಬಾರ ಇಲ್ಲಿ. ಏ ಹುಡುಗಿ ತುಂಬಾ ಅಡ್ವಾನ್ಸ್ ಆಗಿದ್ದಾಳು. ನಿನ್ನ ಹುಡುಗನ ಜಾಗ್ರತೆಯಪ್ಪ, ಅವಳು ಬಲೇನೇನಾದ್ರೂ ಬಿದ್ದೋಗ್ಬಿಟ್ಟಾನು. ಎಲ್ಲ ದೇವರ ಚಿತ್ತ ಅಪ್ಪ. ನಿನ್ ಚಿತ್ತ ಏನು ಇಲ್ವಾ? ಅಮ್ಮ ಹೊತ್ತಾಯ್ತು. ಎಷ್ಟೊತ್ತಮ್ಮ ಅಶ್ವ ಅಂದ್ರೆ ಬಂದೆ ತಾಣೆ. ಬೇಯಿಸೋಕು ಬಿಡಲ್ಲ, ನನ್ ಪ್ರಾಣ ಹೆಣ್ತೀರ. ತಟ್ಟೆ ಇಡಿಯೇ. ಏನಮ್ಮ ಇದು? ಗಂಜಿ ಕಣೆ. ಗಂಜಿನಾ? ನನಗ್ ಸೇರಲ್ಲ. ನನಗ್ ಅನ್ನಾಕಮ್ಮ. ಇವತ್ತು ತಿಂಗಳು ಕೊನೆಪ್ಪ, ಇದನ್ನ ಕುಡ್ದೇಳಿ. ನಾಳೆ ಬಿಸಿ ಬಿಸಿಯಾಗ ಅನ್ನ ಮಾಡಿರ್ತೇನೆ. ಈ ಹಾಲ್ ಗಂಜಿನ ಯಾರ್ ಕುಡಿತಾರೆ? ಈಗ ಹಾಕಿದ್ನ ತಿನ್ರು. ತಿನ್ನೋ ಪದಾರ್ಥನ ಹಾಗೆಲ್ಲ ಅನ್ಬಾರ್ದಪ್ಪ. ಅಮ್ಮ ಉಪ್ಪು ಹಾಕಿ ರುಚಿಯಾಗಿ ಮಾಡಿದಳ್ಕೊಂಡ್ರು. ಅದೆಲ್ಲ ಸುಳ್ಳು, ಇದು ನಂಗ್ ಸೇರೋಲ್ಲ. ಮಕ್ಕಳು ಹಾಕಿದ್ನ ತಿನ್ಬೇಕು. ಇದು ಯಾಕಮ್ಮ ತಿನ್ನೋದು? ಅಮ್ಮ ನಂಗ್ ಹಾಕು, ನಾನ್ ತೋರಿಸ್ತೀನಿ. ತಟ್ಟೆ ಇಡಿ ಅಮ್ಮ. ನಿಜ ಹೇಳ್ಬೇಕು ಅಂದ್ರೆ ನಾವೇ ಪುಣ್ಯವಂತರು. ನಮ್ ದೇಶದಲ್ಲಿ ಸಾವಿರಾರು ಜನ ಈ ಗಂಜಿಗೂ ಗತಿ ಇಲ್ಲದೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ನಮಗೋಸ್ಕರ ಬೆಳಗಿನಿಂದ ಬಿಸಿಲು ಮಳೆನಲ್ಲಿ ಕಷ್ಟಪಟ್ಟು ದುಡಿತಿರೋ ಅಪ್ಪ ನಿಮ್ ಮಾತೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ನೋಡಿ, ಈ ತಟ್ಟೆನ ಯಾರು ನೋಡ್ಕೊಡ್ದು ಹೀಗೆ ಎರಡು ಕೈನಲ್ಲೂ ಹಿಡ್ಕೊಂಡು ಕಣ್ ಮುಚ್ಕೊಂಡು ನಂಜುಂಡೇಶ್ವರ ನಿನ್ ಪ್ರಸಾದ ಅಂತ ಹೇಳಿ. ಹೀಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವೆಲ್ಲ ಜಾಣ್ಮರಿಗಳು, ಎಲ್ಲಿ ನೀವು ಕುಡೀರಿ ನೋಡೋಣ. ಹೇಗಿದೆ? ಯಾಕಪ್ಪ ಅಲ್ಲೇ ನಿಂತ್ಕೊಂಡ್ರಿ? ಬಾಪ್ಪ ಎಷ್ಟು ಸುಲಭವಾಗಿ ಮಕ್ಕಳ ಗಂಜಿ ಕುಡಿಯುವಾಗ ಮಾಡ್ಬಿಟ್ಟಮ್ಮ. ಇದನ್ ಯಾರು ಹೇಳ್ಕೊಟ್ಟಿದ್ರು? ತಿನ್ನೋಕ್ ಕಷ್ಟವಾದ್ರು ಹೇಗ್ ಬಲವಂತವಾಗಿ ತಿನ್ಬೇಕು ಅನ್ನೋದನ್ನ ಬಡತನ ಕಲಿಸ್ಕೊಡುತ್ತಪ್ಪ. ಈ ಲೋಕದಲ್ಲಿ ಬದುಕ್ಬೇಕು ಅಂದ್ರೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಸೀತಾ, ಹಶುವು ಎಲ್ಲಿ? ನನಗೂ ಗಂಜಿ ಕೊಡು. ನಂಜುಂಡೇಶ್ವರ
ನಿನ್ನ ಪ್ರಸಾದ ಅಪ್ಪ. ಓ ಹಾಕ್ತೀನಿ ರೀ ಹಾಕ್ತೀನಿ. ನನ್ ಪ್ರಾಣ ತೆಗಿಬೇಡ್ವೆ, ಅಷ್ಟು ಅವಸರ ಮಾಡಿದ್ರೆ ಹೇಗೆ ಹಾಕ್ತೀನಿ ರೇ. ಇವಾಗ ನೀವು ಹಾಕ್ತಿರೋ ಇಲ್ಲ ಪಕ್ಕದ ಮನೆ ಹೋಗಿ ಹಾಕಿಸ್ಕೊಳ್ಳು. ಚಿ 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 ನಾನ್ ಬದುಕಿರೋವರೆಗೂ ನಿನಗೆ ಆ ಕರ್ಮವೇ? ನಾನೇ ಹಾಕ್ತೀನಿ, ಮತ್ತಿನ್ನೊಂದು ವಾರ ಕೇಳ್ಕೊಡುದು. ಇರು, ಕಿಟಕಿ ಬಾಗಿಲು ಹಾಕ್ಬಿಡ್ತೀನಿ, ಯಾರಾದ್ರೂ ನೋಡಾರು. ಕೆಲವರಿಗೆ ಅದೇ ಅಭ್ಯಾಸ, ಬರೀ ನೋಡೋದು. ಬಾ ಬಾ, ತಿರುಗು 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 ತಿರುಗು. ಮೆಲ್ಲಿ ಮಾತಾಡು, ಅಕ್ಕಪಕ್ಕದವ್ರು ಕೇಳಿದ್ರೆ ಮಾನ್ ಹೋಗುತ್ತೆ. ನೀನ ನಕ್ಕಿದ್ದು ಇಲ್ಲ, ಯಾರು ನಕ್ಕಿದ್ದು? ನೀನಾ? ದಿನ ಈ ಮಂಚದ ಕೆಳಗಿರ್ತಿದ್ಯಾ ಇಲ್ಲ ಇವತ್ತೇನಾ? ನಿಮ್ ಮೇಲಿರೋವಾಗೆಲ್ಲ ನಾನು ಇಲ್ಲೇ ಇರ್ತೀನಿ. ಓದಿ ಕ್ಯಾತ, ನನ್ನ ಮಗನೇ ಮರ್ಯಾದೆಯಿಂದ ಆಚೆಗೆ ನಡಿ. ಹೋಗ್ತೀನಿ, ಕೊಡ್ದಿದ್ರೆ ನೀನು ಅಕ್ಕನಿಗೆ ಜಡ ಹಾಕ್ತಂತ ಊರಿಗೆ ಟಾಂಟ ಹೊಡಿತೀನಿ. ನಮ್ಮ ಅಕ್ಕನಿಗೆ ನಾನ್ ಗಂಡ, ನನಗೆ ನೀನ್ ಗಂಡ. ಕರ್ಮ ಕರ್ಮ ತಗ, ಇನ್ನೊಂದ್ ಸಲ ಇಂಥ ಕೆಲಸ ಮಾಡಬೇಡ. ಇನ್ನೊಂದ್ಸಲ ಬೇರೆ ಬಿಲ್ಡಿಂಗ್ ವೆಚ್ಚ ಮಾಡ್ತೀನಿ. ಏನಂದೆ? ಗುಂಡ್ ಹಾಕೋ ಮುಂದೆ ಹೇಳ್ತೀನಿ. ದೇವಿ ಕೂಚಿ ಕೂಚಿ, ನಗವೇಣಿ ನಗರಿಗೆ ನಾ ಪೋಗಿ ಬರುವೆನೆ, ನಗರಿಗೆ ನಾ ಹೋಗಿ ನಾನು ನಗದು ತರುವೆನೆ. ನಗವೇನಿ, ಆಹಾ, ನಿನ್ನ ಕೂದಲು ಒಳ್ಳೆ ರೇಷ್ಮೆ ರೇಷ್ಮೆ ಇದ್ದ ಹಾಗೆ ಶಿಲ್ಕು. ಅಯ್ಯೋ, ಬದ್ವಾಸ್ ನನ್ನ ಮಗ, ಕುಡುಕು ನನ್ನ ಮಗನೇ, ಇವತ್ತು ನಿನ್ನನ್ನು ಪೂರೈಸ್ಬಿಡ್ತೀನಿ. ಮಗನೇ, ಪುನಃ ಬಂದ್ಯಾ? ಹುಲ್ಲು ಮುರಿದು ನಿನಗೆ ಕೈ ಕೊಡ್ತೀನಿ. ಬಾತ್ಕೊಳ್ಳಿ ಬಾತ್ಕೊಳ್ಳಿ ಗುಂಡು, ಸತ್ತೋದ್ನೇನೆ. ಐತಿದ್ದಂಗೆ ಕೈ ಒಂದೆರಡು ಸಲ ತೀರ್ಕೊಳ್ಳ. ಅಯ್ಯೋ, ಅದ ನನ್ನ ಹೆಂಡತಿ ಕೈ. ನಿನ್ನ ಹೆಂಡತಿ ಕೈಯಾ? ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ಪಲ್ಕೆ ಉಟ್ಕೊಳ್ತಾಳ? ಅದಕ್ಕೆಲ್ಲ ಮರಿಯಪ್ಪ, ಮೊನ್ನೆ ಅದ ಹೊಸ ಸೀರೆ ತರಲಿಲ್ಲ ಅಂತ ಕೋಪಕ್ಕೆ ಊಟ ಸೀರೆ ಬಿಚ್ಚಾಕ್ಬಿಟ್ರು. ಅದಕ್ಕೆ ಬಂದೆ, ಅದಕ್ಕೆ ತಂದೆ ಬನಾರಸ್ ಸೀರೆ. ಎಷ್ಟು ಚೆನ್ನಾಗಿದ್ದೀರಿ. ಅಯ್ಯಯ್ಯೋ ಅಯ್ಯೋ, ಬೋತ್ಕೊಳ್ಳಿ, ಈ ಸೀರೆ ಯಾವುದೋ ಕೊಡ್ತಾ ಇದೀಯಾ? ಅದಕ್ಕೇನ ಅಥವಾ ಇನ್ಯಾವುದಕ್ಕ? ಅದಕ್ಕೆ ಅದಕ್ಕೇನೆ ಅದಕ್ಕೇನ? ಏನು ಎಲ್ಲ ಆಗೋಯ್ತು, ಏನಪ್ಪಾಯ್ತು? ಆ ದಾರ ಹಿಡಿದು ಬಹಳ ಬಾಕಿ ಅಂತ 10 ರೂಪಾಯಿ ಹಿಡ್ಕೊಂಡ್ಬಿಟ್ಟ. ಇನ್ನೊಂದು 10 ರೂಪಾಯಿ ಕೊಡದವ? ನಾ 10 ರೂಪಾಯಿ ಕಾಸು ಕೊಡಲ್ಲ. ಏನು ಕೊಡ್ರಿ, ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ. ಅಳ್ಬೇಡ ಅಳ್ಬೇಡ, ನಿನ್ಗಿಲ್ಲ ಇದ್ದ ನಿನ್ಗಿಂತ ಹೆಚ್ಚ ನಾನ್ ಕೊಡ್ತೀನಿ, ನಾನ್ ಕೊಡ್ತೀನಿ. ಈ ವಿಘ್ನಾಸಿ ಬಾವರಿಗಿಂತ ಚಲಾವಣೆ ನೀನೆಲ್ಲ ಬಾವ ಆಗಿದ್ರೆ ಎಷ್ಟೋ ಮಜಾಗತ್ತಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ನಾನೇ ಕೊಟ್ಟಿದ್ದು, ಕೊಟ್ಟು ಕಳಿಸ್ಬಿಟ್ಟೆ.
ಅಯ್ಯೋ ಬಾಟ್ಗಳೆ ಗುಂಡಪ್ಪ ಗುಂಡು ಇಲ್ಲ ಸೀರೆ ಬನಾರಸ್ತು ಯಾಕೆ ಉಟ್ಕೋತಾರೆ ಅಂತ ಒಂದ್ಸಾರಿ ನಾಳೆ ಕನ್ನಡದ ರಾಜ್ಯೋತ್ಸವ ಅಂತ ಗೊತ್ತಿಲ್ಲ ಮುಖ್ಯವಾದ ಬೀದಿಗಳ ಮೆರವಣಿಗೆ ಬರುತ್ತೆ ಅಂತ ಡ್ಯೂಟಿ ಯಾರು ಮಾಡಬೇಕು ನಮಗೂ ರಾಜ್ಯೋತ್ಸವನ ಸರ್ ಯಾಕೆ ನೀವ್ಯಾರು ಕನ್ನಡದವರಲ್ವಾ ಕನ್ನಡ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಪ್ರಜು ಕನ್ನಡದ ರಾಜ್ಯೋತ್ಸವ ಮಾಡಲೇಬೇಕು ನಿಮ್ಮಿಬ್ಬರಿಗೂ ಅಲ್ಲೇ ಡ್ಯೂಟಿ ರಾಮಯ್ಯ ಸ್ಟೇಷನ್ ಮುಂದೆ ತೋರಣ ಕಟ್ಟಿಸು ಯಾವ ಗಲಾಟೆಗೂ ಆಸ್ಪದ ಹಾಕೊಡಬಾರದು ಬಿ ಕೇರ್ಫುಲ್ ಯೆಸ್ ಸರ್ ಬಂದ್ಬಿಟ್ರಲ್ಲ ಗುಡ್ ಸರ್ ನಮ್ಮ ಅಕ್ಕ ಗಂಗಾ ನಮಸ್ಕಾರ ನಮ್ಮ ಬ್ರದರ್ಸ್ ಸಿಸ್ಟರ್ಸ್ ನಮಸ್ಕಾರ ಕೂರ್ಸ್ಬಿಟ್ಟು ಬರ್ತೀನಿ ಓಕೆ ಹೋಗಿ ಬನ್ನಿ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ಕನ್ನಡದ ರವಿ ಮೂಡಿ ಬಂದ ಮುನ್ನಡೆವ ಬೆಳಕನ್ನ ತಂದ ರಾಜೋತ್ಸವ ನಮ್ಮ ರಾಜೋತ್ಸವ ಮುಟ್ಟಿತು ಕನ್ನಡಿಗರ ಸಂತಸ
ಶಿಖರ ಪೌರುಷದ ಜಾಗದಿಂದ ಕೀರ್ತಿ ಶಿಖರ ಮುಟ್ಟಿತು ಕನ್ನಡಿಗರ ಸಂತಸ ಏನಂತೆ ಹುಡುಗಿ ಜಿಲೇಬಿ ಹಾಕಿದಾಳೆ ಅಂತಿದ್ದಾನೆ ಹುಡುಗ ಅತ್ತ ಜಿಲೇಬಿ ನಿಮಗೆ ತಗೊಳ್ಳಿ ಹ್ಮ್
ರಾಮಯ್ಯ ನಿನ್ನ ಕಷ್ಟನೆಲ್ಲ ಸುಬ್ಬಣ್ಣವರು ಹೇಳಿದ್ರು ವರದಕ್ಷಿಣೆನೇ ಬೇಡ ಅಂದ್ಬಿಟ್ರು ಅಪ್ಪ ಆಪಲ್ವ ಅಪ್ಪ ಲೂಸು ಹೌದು ನನ್ನ ಮಗ ಲೂಜೆ ನಾವೇನು ಮುಚ್ಚಿಟ್ಕೊಂಡು ಮೋಸ ಮಾಡ್ತಿಲ್ಲ ರೇ ಸ್ವಾಮಿ ಹೋಗಿ ಹೋಗಿ ಇಂಥ ಗಂಡ ಕರ್ಕೊಂಬರೋದು ನಿಮ್ಮ ಸ್ಥಿತಿಗೆ ಇದಕ್ಕಿಂತ ಒಳ್ಳೆ ಗಂಡ ಎಲ್ರಿ ಸಿಗ್ತಾನೆ ರೇ ನಿಮಗೆ ಹುಡುಕಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿ ನಮ್ಮ ಮನೆ ಪರಿಸ್ಥಿತಿ ಬಗ್ಗೆ ಮಾತಾಡಬೇಡಿ ನಿಮ್ಮ ಹತ್ರ ಏನ್ ಮಾತು ಹೇಳ್ರಿ ಗೆಟ್ ಔಟ್ ಇನ್ನೊಂದ್ ಸಾರಿ ನಮ್ಮ ಮನೆ ಕಡೆ ಬಂದ್ರೆ ಕಾಲು ಮುರಿದು ಬಿಡ್ತೀನಿ ಹೇಳ್ರಿ ಬನ್ನಿ ಹೋಗೋಣ ಏ ಬಾ ಏ ತಿಂಡಿ ಪೋತ ಅಪ್ಪ ಮೊದಲು ಈ ಬ್ರೋಕರ್ ಶಾಸ್ತ್ರಿ ಟಿಕೆಟ್ ಕೊಡಿ ಇವನ್ನೇ ನಂಬಿದ್ರೆ ನಮ್ಮ ಅಕ್ಕನ ಬಾಳನೆ ಹಾಳು ಮಾಡ್ಬಿಡ್ತಾನೆ ರಾಸ್ಕಲ್ ನೋಡು ರಘು ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟು ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಮಾಡೋದು ನಂಗೆ ಸ್ವಲ್ಪ ಸರಿ ತೋರ್ತಾ ಇಲ್ಲ ಯೋಚನೆ ಮಾಡಿ ಸರಿಯಾದ ತೀರ್ಮಾನಕ್ಕೆ ಬಾ ಸಾರಿ ಸರ್ ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಬೇರೆ ದಾರಿ ಇಲ್ಲ ಸರಿ ಥ್ಯಾಂಕ್ ಯು ಸರ್ ನಾನು ಕೇಳಿ ನಿಜನಾ ಈ ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಮಾಡ್ಬೇಕಂತೆ ಹೌದು ವಂಜ ಬೇಡಿ ರಘು ನಮ್ಮ ಮನೆ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ ವಂಜ ನಾನು ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡದೆ ಹೋದ್ರೆ ಕಷ್ಟ ತಡಿಲಾರದೆ ನಮ್ಮಮ್ಮ ಏನಾದರೂ ಆಗ ಹೋಗ್ತಾರೆ ಕೆಲಸ ತಾನೇ ತಕ್ಷಣ ಎಲ್ಲಿ ಸಿಗುತ್ತೆ ರಘು ಪ್ರಯತ್ನ ಪಡೋದು ನಮ್ಮ ಡ್ಯಾಡಿದು ದೊಡ್ಡ ಫ್ಯಾಕ್ಟ್ರಿ ಇದೆ ಫಸ್ಟ್ ಆಲ್ ಟ್ರೈ ಮಾಡೋಣ ತುಂಬಾ ಥ್ಯಾಂಕ್ಸ್ ವನಜ ಮೊದಲು ಕೆಲಸ ಆಗಲಿ ಆಮೇಲೆ ಥ್ಯಾಂಕ್ಸ್ ಹಲೋ ವಂಜ ಇವರೇ ರಘು ಅವತ್ತು ನಮ್ಮ ಬಾರ್ತಿನ ಕಳ್ಳರಿಂದ ಕಾಪಾಡಲಿಲ್ಲ ಓ ಐ ಸಿ ಗ್ಲಾಡ್ ಟು ಮೀಟ್ ಯು ಡ್ಯಾಡಿ ಇವ್ರ ವಿಷಯನೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ ಫ್ಯಾಮಿಲಿ ಟ್ರಬಲ್ ಇಂದ ರಘು ಕೆಲಸಕ್ಕೆ ಸೇರ್ಬೇಕು ಅಂತಿದ್ದಾರೆ ಅದಕ್ಕೆ ಕರ್ಕೊಂಬಂದೆ ಬೈ ಚಾನ್ಸ್ ನಮ್ಮ ಫ್ಯಾಕ್ಟ್ರಿಯಲ್ಲಿ ಕ್ಯಾಶಿಯರ್ ಪೋಸ್ಟ್ ಖಾಲಿ ಇದೆ ಆದ್ರೆ ಆದ್ರೇನು ಸೆಕ್ಯೂರಿಟಿ ಬೇಕಲ್ಲಮ್ಮ ಡ್ಯಾಡಿ ಅಷ್ಟೇ ತಾನೆ ಅವ್ರಿಗೆ ನಾನೇ ಸೆಕ್ಯೂರಿಟಿ ಓಕೆ ಹಾಗೆ ರಘು ನಾಳೆ ಇಂದಲೇ ಕೆಲಸಕ್ಕೆ ಬಂದ್ಬಿಡು ಸ್ಯಾಲ್ರಿ 900 ರುಪೀಸ್ ಥ್ಯಾಂಕ್ ಯು ವೆರಿ ಮಚ್ ಸ್ಯಾಲ್ರಿ ಯಾರು ಬಂದಾನೆ ಅಲ್ಲೇ ಗಾರ್ಡನ್ ಅಲ್ಲಿ ಇರ್ಬೇಕು ನೋಡು ಬರ್ತೀನಿ ಸರ್ ನಮಸ್ಕಾರ ನಮಸ್ಕಾರ ನಾನು ಮಾತ್ರ ಅಲ್ಲ ನಮ್ಮ ತಂದೆ ತಾಯಿ ಅಷ್ಟೇ ಯಾಕೆ ನಮ್ಮ ಮನೆಯವರೆಲ್ಲ ನಿಮಗೆ ತುಂಬಾ ಕೃತಜ್ಞರು ಹಾಗಾದ್ರೆ ನಾನು ಮಾತ್ರ ನಿಮ್ಮ ಮನೆಯವಳಲ್ವೇನು ಮನಜ ನೀವು ರಘು ನೀವು ಅನ್ಬೇಡಿ ಪ್ಲೀಸ್ ನೀವು ಒಳ್ಳೆಯವರು ನಿಮ್ಗೆ ಒಳ್ಳೇದಾದ್ರೆ ನಂಗೆ ತುಂಬಾ ಸಂತೋಷ ರಾಮಯ್ಯ ನಿನ್ಗೆ ಒಳ್ಳೆ ಕಾಲ ಬಂದಾಯ್ತು ಶುಭವಾರ್ತೆ ಮೇಲೆ ಶುಭವಾರ್ತೆ ರಘು ಕೆಲಸ ಸಿಕ್ಕಿದ್ ಒಂದು ಶುಭವಾರ್ತೆ ಇನ್ನೊಂದೇನು ನಿನ್ನ ಮಗಳ ಗಂಗಾ ಮದುವೆ ಕಂಡು ರಮಯ್ಯ ನನ್ನ ಸ್ನೇಹಿತರ ಮಗ ರವಿ ಅಂತ ಇದ್ದಾನೆ ಫಾರಿನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ ತಂದೆ ತಾಯಿಗಳಲ್ಲಿ ತಬ್ಬಲಿ ಮಗ ಅವನಿಗೆ ನಾನೇ ಸಹಾಯ ಮಾಡ್ತಾ ಇದ್ದೆ ಈ ರಜಾದಲ್ಲಿ ಊರಿಗೆ ಬರ್ತಾನೆ ಅವ್ರು ಬಂದು ನಿನ್ ಗಂಗನ್ನ ಏನಾದ್ರೂ ಒಪ್ಕೊಂಡ್ಬಿಟ್ರೆ ನಿನ್ ತಲೆ ಮೇಲಿರೋ ಭಾರ ಅರ್ಧ ಕಡಿಮೆ ಆಯ್ತು ವಿಶು ಹೀಗೇನಾದ್ರೂ ಆಗ್ಬಿಟ್ರೆ ನಿನ್ನ ಉಪಕಾರ ನಾನು ಹ್ಯಾಕ್ ತೀರಿಸ್ಲು ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಗಾಬರಿ ಪಡಬೇಡ ಅವನ್ ರಜಾದಲ್ಲಿ ಬಂದು ನಿನ್ನ ಗಂಗನ ಒಪ್ಕೊಂತಾನೆ ಇನ್ನು 6 ತಿಂಗಳು ಆದ್ಮೇಲೆ ಮದುವೆ ಯಾಕೆಂದ್ರೆ ಅವನ ಸ್ಟಡೀಸ್ ಅನ್ನು ಮುಗಿಸೋದಕ್ಕೆ 6 ತಿಂಗಳು ಬೇಕಾಗುತ್ತೆ ಆಗ್ಲಪ್ಪ ಅಮ್ಮ ನಾನು ಅವತ್ತೇ ಹೇಳಿದೆ ನನಗೆ ಗಂಡ ನೋಡ್ಬೇಡಿ ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಹಾಗಲ್ಲಮ್ಮ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಏನೋ ನಮಗೆ ತುಂಬಾ ಬೇಕದು ಅವರೇ ಈ ಗಂಡನ ಕರ್ಕೊಂಡು ಬರ್ತೀನಿ ಅಂದ್ರೆ ನಾವು ಬೇಡ ಅನ್ಬಾರ್ದಲ್ಲ ನಿಮಗೆಲ್ಲೋ ಭ್ರಾಂತು ಬನ್ನಿ ಬನ್ನಿ ನಮಸ್ಕಾರ
ಬಾಪಾ ರವಿ ನಾನು ಹೇಳಿದ್ನಲ್ಲ ಇವರೇ ದಫೇದಾರಾಮಯ್ಯನವರು ಅಂತ ನಮಸ್ಕಾರ ಹುಡುಗಿ ತಂದೆ ಇವನು ಇವರ ಮಗ ರಘು ಅಂತ ಕ್ಯಾಶಲ್ ಕೆಲಸದಲ್ಲಿ ಬನ್ನಿ ಏಯ್ ಯಾಕೆ ಹಾಗೆ ನೋಡ್ತಾ ಇದೀಯಾ ಹುಡುಗಿನ ಕರಿ ಚೆನ್ನಾಗಿ ಬಾಡಮ್ಮ ಏನಯ್ಯ ಇದು ಎಲ್ಲ ರಿವರ್ಸು ಯಾಕೆ ಏನಾಯ್ತು ಅಲ್ಲಯ್ಯ ಹುಡುಗಿ ಧೈರ್ಯವಾಗಿ ಹುಡುಗನ್ ನೋಡ್ತಾ ಇದ್ದಾಳೆ ನಮ್ಮ ಹುಡುಗ ಯಾಕೆ ತಲೆ ತಗ್ಸ್ಕೊಂಡ್ಬಿಟ್ಟಿದಾನಲ್ಲ ನನ್ಗೆ ನಾಚಿಕೆ ಇಲ್ಲ ರವಿ ಒಂದ್ಸಲ ಹುಡುಗಿನ ಚೆನ್ನಾಗಿ ನೋಡು ಆಮೇಲೆ ನಾನು ನೋಡ್ಲೇ ಇಲ್ಲ ಅಂತ ಅಬ್ಜೆಕ್ಷನ್ ಮಾಡ್ಬೇಡ ನೀವು ನೋಡಿ ಆರಿಸಿದ ಹೆಣ್ಣು ಚೆನ್ನಾಗೇ ಇರುತ್ತೆ ಗುಡ್ ವೆರಿ ಗುಡ್ ನೋಡ್ದೇನಯ್ಯ ನಮ್ಮ ಹುಡುಗನ ಗುಣನ ಸ್ವಲ್ಪ ಬರ್ತೀರಾ ಏನೂ ಇಲ್ಲ ಸ್ವಲ್ಪ ಮಾತಾಡ್ಬೇಕಾಗಿ ಹೋಗು ಬಾ ನೋಡಿಪ್ಪ ನಾನೊಬ್ಬ ಬಡ ಪೊಲೀಸ್ ತಪೇದಾರ ಆಸ್ತಿ ಪಾಸ್ತಿ ಇರೋಂಥ ಸ್ಥಿತಿವಂತನಲ್ಲ ಸರಿ ಹಣ ಅಂತೂ ನನ್ನ ಹತ್ರ ಮೊದಲೇ ಇಲ್ಲ ಅದಕ್ಕೆ ಅದಕ್ಕೆ ನಿಮಗೆ ವರದಕ್ಷಿಣೆ ಕೊಡೋಷ್ಟು ನನಗೆ ಶಕ್ತಿ ಇಲ್ಲ ವರದಕ್ಷಿಣೆ ವಾಟ್ ನಾನ್ ಸೆನ್ಸ್ ನಿಮ್ಮ ಈ ಮಾತಿಗೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗತ್ತೆ ಹುಷಾರ್ ರಾಮಯ್ಯನವ್ರೆ ನೀವು ಪೊಲೀಸ್ ತಫೇದಾರ್ ವರದಕ್ಷಿಣೆ ಕೊಡೋದು ತಕೊಳ್ಳೋದು ಕಾನೂನು ದೃಷ್ಟಿಯಿಂದ ತಪ್ಪು ಅಂತ ಗೊತ್ತಿಲ್ಲ ನಿಮ್ಗೆ ನನಗೆ ಗೊತ್ತು ಆದ್ರೆ ಬರೋರೆಲ್ಲ ಅದನ್ನೇ ಕೇಳ್ತಾರಲ್ಲ ರಾಮಯ್ಯನವ್ರೆ ಮದುವೆ ಅನ್ನೋದು ವ್ಯಾಪಾರ ಅಲ್ಲ ಗಂಡು ಹೆಣ್ಣಿನ ಪವಿತ್ರವಾದ ಸಂಬಂಧ ಅದು ಅದಕ್ಕೆ ವರದಕ್ಷಿಣೆ ಬಣ್ಣ ಹಚ್ಚಿ ಹೆಣ್ಣಿನ ಜೀವನ ನಾನು ನರ್ಕ ಮಾಡಬಾರ್ದು ನಾನು ಬೇಕಾಗಿರೋದು ನನ್ನ ಮನೆಗೆ ಮನಸ್ಸಿಗೆ ಒಪ್ಪಿಗೆ ಆಗಿರೋ ಒಂದು ಹುಡುಗಿ ನಿಮ್ಮ ಹುಡುಗಿ ನನ್ನ ಮನಸ್ಸಿಗೆ ತುಂಬಾ ಒಪ್ಪಿಗೆ ರವಿ ನೀವು ಮನುಷ್ಯರಲ್ಲಪ್ಪ ನಿಜವಾಗ್ಲೂ ನನ್ನ ಭಾಗ ದೇವರು ಜೈ ಫೂಲ್ ನೀನು ನನ್ನ ಬಾಲ್ಯ ಸ್ನೇಹಿತ ಹೇಳ್ಕೊಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಅಲ್ವೋ ಇಷ್ಟೇ ನಾನು ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು ವರದಕ್ಷಿಣೆ ಮುಟ್ಟುವಂತ ಹುಡುಗನ್ನ ಈ ಮನೆಗೆ ನಾನು ಕರ್ಕೊಂಡ್ಬರ್ತೀನಿ ರವಿ ವರದಕ್ಷಿಣೆಯನ್ನು ವಿಷದ ಬೇರನ್ನ ಈ ಸಮಾಜದಿಂದ ಕಿತ್ತೆಸಬೇಕಾಗಿದ್ರೆ ನಿನ್ನಂತ ವಿದ್ಯಾವಂತರು ಕಂಕಣ ಕಟ್ಟಲೇಬೇಕು ಐ ಅಪ್ರಿಷಿಯೇಟ್ ಯು ಏಯ್ ಏನ್ ನೋಡ್ತಾ ಇದೀಯಾ ನಡಿ ಬಾ ನೋಡಮ್ಮ ಗಂಗಾ ನಮ್ ರವಿನ ನಿಮ್ಮಪ್ಪ ದೇವರು ಹಾಗೆ ಹೀಗೆ ಅಂತ ತುಂಬಾ ಹೊಗಳ್ಬಿಟ್ಟ ನೀನ್ ಭಾಗ ದೇವ್ರು ಹಾಡು ಅಂತಂದ್ರೆ ತುಂಬಾ ಇಷ್ಟ ಎಲ್ಲಮ್ಮ ಒಂದು ಹಾಡಮ್ಮ ಹಾ
la 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 la. ಸ್ವಲ್ಪ ಇಳಿಯೋ ಅಲ್ವನೇ, ಇನ್ನೂ ಮದುವೆ ಆಗಿಲ್ಲ ಕಣೋ. ಹಲೋ ಸರ್, ನಮಸ್ಕಾರ ಸರ್. ಸಿಗಟ್ಟಯ್ಯ, ಈ ಕೂಡಲೇ 1000 ರೂಪಾಯಿ ಕ್ಯಾಶ್ ಬೇಕಾಗಿತ್ತು. ಹಾಂ ಹೌದು, ನೆನ್ನೆ ಕ್ಯಾಶ್ ಹಾಗೆ ಇರಬೇಕಲ್ಲ, ಇನ್ನೂ ಬ್ಯಾಂಕಿಗೆ ಕಟ್ಟಿಲ್ಲ ಅಲ್ಲ. ಹಾಂ, ನೀವು ಅದನ್ನ ಕ್ಯಾಶಿಯರ್ಗೂ ಕೈನಲ್ಲಿ ಕೊಟ್ಟು ಕಾವೇರಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಎಂಪೋರಿಯಂ ಇದೆಯಲ್ಲ ಅಲ್ಲಿ ಕಳಿಸ್ಬಿಡಿ ಈಗಲೇ. ಎಸ್ ಓಕೆ. ಯಾವನ ನಂಗೆ ಗಾಡಿ ಓಡಿಸ ಕೇಳ್ಕೊಟ್ಟಿತ್ತು ಯಾಕ? ಈಗ ರಾಂಗ್ ಸೈಡ್ ಅಲ್ಲಿ ಬರೋದು ಲೇ. ನಾನ್ ಸರಿಯಾಗಿ ಬರ್ತಿದ್ದೀನ, ರಾಂಗ್ ಸೈಡ್ ಅಲ್ಲಿ ಬರ್ತಿರೋದು ನೀನು. ಅಲ್ಲ ನನ್ನ ಮಗನೇ, ನನಗೆ ರಾಂಗ್ ಸೈಡ್ ಅಂತೀಯ? ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಒಂದು ಅರ್ಥ ಆಗೋದಿಲ್ಲ. ಹಣದ ಮುಖ ನೋಡ್ಕೊಳ್ಳೆ ಮನುಷ್ಯ ಇಷ್ಟು ಬದಲಾಯಿಸ್ಬಿಟ್ಟೆ, ಎಂತ ಹೀನ್ ಕೆಲಸ ಮಾಡಿಸ್ಬಿಡ್ತಾರೆ. ದಯವಿಟ್ಟು ನನ್ನ ಮಾತು ಕೇಳಿ ಸರ್. ರಘು, ಏನು ತಿಳಿದು ನಾ ಮಾತಾಡಿ ನನ್ನ ಮೋಸ ಮಾಡಬೇಕು ಅಂತ ಪ್ರಯತ್ನ ಪಡಬೇಡ. ನನ್ನ ಮಗಳು ರೆಕಮೆಂಡ್ ಮಾಡಲಿಲ್ಲ ಅಂತ ನಿನಗೆ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಒಳ್ಳೆ ಮಾತಿನಲ್ಲಿ ನನ್ನ ಹಣ ಎಲ್ಲಿ ಬಚ್ಚಿಟ್ಟಿದ್ರು ಈಗಲೇ ತಂದ್ಕೊಟ್ಬಿಡು. ಹಿಂದೆ ಹೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿನಗೆ ಸರಿಯಾದ ಗತಿ ಕಾಣಿಸ್ಬಿಡ್ತೀನಿ.
रघु इन हण अंद्रे असख्य असख्य अंतु लो ना पोलिस नम पोलिस अपराधी हिड़ोद्री हसरवासी आगे नम मुंस हुटी नीने अपराधिया निलो याको याको इंत केस हण सवि रूपाय बंदे दणीवन मेल कंप्लेंट को हण नान कल्तन मत ऐन निज हेलो अम्मा आफीस सवि रूपये तकमंत यजमान फोन हाँ। ना दुड तक हर यार ना अड्ड हाकि नन जो हाड़ी दुडेल कित्कोद्मा यार हर हेल्ती कथेना निज हेतो इला कूदिड़ो रघु निम्मक्कने निन्न मद्वे माडिस्तिद्रू परवागिल्लप्प सायो तनक गंजी कुड्कोंडु मानवा बाळ्ळोण कणो निज हेळो अय्यो ना निजाने अक्क हेळ्तिरोदु दयविट्टु नीनादु नन्न नम्बक्क नीनिंत केलस माडोक्किंत नन्न रस्तेयल्लि नम्म कुत्ते क्यूच आगबहुदागित्तु कर्किया पोलिस स्टेशन अयो मगन मेले तंदे आरोप होते नानी तंदे अल पोलिस तफेदार अपराधी अरेस्ट मे नन कर्तव्य यार नंबर यार बिड़ो अप पोलिस मग कल्ला पाप हुटदा अस्ट हणने कंडल मन बेरे तापत्र कण्री अल नगम अस्ट हणन एल बच्चिट्द अय्यो देव्रे ते मग इबू सेरी केस चीची इू बतकन बड़क नुंगी एन बड़क तुम्बा निशक्ति रामय्य ईकेन तक्षण यू नर्सिंग होंम सेर बहुत वाले का आस्पत्र खर्च एस्टाबू डाक्ट्रे ऐन आरूर रूपये आगबूद अस्ट हण नानी तरली डाक्ट्रे याकप हागंतिया नीनु लगु सेरको हण कद बच्चिटीर अद्न तगी गंगा अम्मन आस्पत्रे सेरिसबहुदु अम्मनिगे ओंदु आस्पत्रेयन्नु कट्टिसबहुदु ಏನಮ್ಮಾ ನೀನು ಹೇಳ್ತಿರೋದು ನಾನು ಹೇಳ್ತಿಲ್ಲಪ್ಪ ಜನ ಹೇಳ್ತಿದ್ದಾರೆ ರಾಮಯ್ಯ ಬಡತನವೇ ಆದರೂ ಗೌರವದಿಂದ ಬಾಳ್ತಿದ್ದ ಸಂಸಾರ ಇವತ್ತು ನಮ್ಮ ಹುಡುಗನಿಂದ ಎಲ್ಲರ ಬಾಯಿಗೂ ಬಿದ್ದುಬಿಡತಲ್ಲ ಡಾಕ್ಟ್ರೇ ನಿನ್ನ ಮಗ ಅಂತವನಲ್ಲ ರಾಮಯ್ಯ ಇರಬಹುದು ಡಾಕ್ಟ್ರೇ ಎವಿಡೆನ್ಸ್ ಎಲ್ಲ ಅವನಿಗೆ ಎದುರಾಗಿ ಇದೆಯಲ್ಲ ಏನಾಯ್ತು ಅಂದ್ರೆ ನನ್ನ ಮಗನಿಗೆ ಏನಾಗಿದೆ ನನ್ನ ಮಗನಿಗೆ ಏನಾಯ್ತು ಆಗೋದೇನು ಒಂದು ವರ್ಷ ಒಂದು ವರ್ಷ ನನ್ನ ಮಗನಿಗೆ ಜೈಲ್ ಆಯ್ತಾ ನನ್ನ ಮಗನಿಗೆ ಜೈಲ್ ಆಯ್ತಾ ಒಂದು ವರ್ಷ ಜೈಲ್ ಆಯ್ತಾ ನನ್ನ ಮಗನಿಗೆ ಅಮ್ಮ जैल
ರಘು ನೋಡಿ ಇಂತ ವಿಷಯನೆಲ್ಲ ಆಕೆತ್ರ ಮಾತಾಡಬಾರದು ಸದ್ಯಕ್ಕೆ ಯೌಶ್ಚಿನ್ ತನ್ ಕೊಡಿ ನಾನು ನಾಳೆ ಬರ್ತೀನಿ ಇದು ವ್ಯಾಪಾರ ಮಾಡೋ ಜಾಗ ನಾನೇ ನೋಟ್ ಪ್ರಿಂಟ್ ಮಾಡ್ತಾ ಇಲ್ಲ ಕಂತ ಕಂತೆ ಕೊಡೋದಕ್ಕೆ ನಾನೇ ನಿಮ್ಮನ್ನ ಜಾಸ್ತಿ ಕೇಳ್ತಿಲ್ಲ ಒಂದು 50 ಪೈಸಾ ಸೇರಿಸ್ಕೊ 50 ಪೈಸಾ ಏನು ಬಿಟ್ಟೆ ಬಿಟ್ಬಿಟ್ಟೆ ಇರುತ್ತೇನೋ ನೀ ಮಾಡ್ತಾರೆ ಎಂಬ್ರಾಯ್ಡರಿ ಕೆಲಸಕ್ಕೆ ನಾನು ಕೊಡ್ತಿರೋದು ಹೆಚ್ಚು ಬೇಕಾದ್ರೆ ತಗೋ ಬೇಡದಿರ ಹೋಗ್ ಬಂದ್ಬಿಡ್ತಾರೆ ಬೆಳಗ್ಗೆ ಎಲ್ಲ ಮಹಾಲಕ್ಷ್ಮಿ ಬಾ ಬಾ ನಿಮ್ಮ ಅಣ್ಣನ ನೋಡ್ಕೊಂಡು ಬಂದ್ಯಾ ಪಾಪ ತುಂಬಾ ಒಳ್ಳೆ ಹುಡುಗ ಏನು ಮಾಡೋದು ಕೆಟ್ಟಗಳಿಗೆ ಬಂದ್ರೆ ಹೀಗೆ ದುಡ್ಡು ಕೊಡ್ರಿ ನಾನು ಹೋಗಬೇಕು ನಿಮ್ಮಂತ ಕೆಲಸಗಾರಿಗೆ ಬರಿ ದುಡ್ಡೇನ್ ಈ ಅಂಗಡಿನೇ ಬರ್ಕೊಟ್ರು ಸಾಲದು ಬ್ಯೂಟಿ ಎಕ್ಸಲೆಂಟ್ ಮಾರ್ವೆಲಸ್ ತಗೋ ಎಣಿಸ್ಕೋ ಎಣಿಸ್ಕೋ ಪಾಪಣ್ಣ ಅವರೇ ಸ್ವಲ್ಪ ಅಡ್ವಾನ್ಸ್ ಬೇಕಾಗಿತ್ತು ಅಮ್ಮನಿಗೆ ಮೈ ಹುಷಾರಿಲ್ಲ ಔಷಧಿ ತರಬೇಕು ಹಾಗೇನು ಪಾಪ 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 ನಾನು ಇರೋದೇ ನಿನ್ನ ಕಷ್ಟ ತೀರಿಸೋದಕ್ಕೆ ತಗೋ 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 ತುಂಬಾ ಉಪಕಾರ ಆಯ್ತು ಮಹಾಲಕ್ಷ್ಮಿ ಬಾ 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 ಏನಿದು ದಿವಸ ಇದೇ ಬ್ಲೌಸ್ ಹಾಕೊಂಡು ಬರ್ತೀಯಲ್ಲ ನಾನು ನಿನಗೆ ಎಂತೆಂತ ಬ್ಲೌಸ್ ಪೀಸ್ ಕೊಟ್ಟಿದ್ದೆ ರೆಡ್ ಬ್ಲೂ ಯೆಲ್ಲೋ ಪಿಂಕ್ ಅದನ್ನ ಹೇಗ್ರಿ ಹಾಕೊಂಡು ಬರ್ಲಿ ನಾನು ಬ್ಲೌಸ್ ಹೊಲ್ಸ್ಕೋ ಹಾಕೋ ಯಾರು ಕೊಟ್ರು ಅಂತ ಕೇಳಿದ್ರೆ ಇಷ್ಟು ಗೊತ್ತಾಗಲ್ಲ ನಿನಗೆ ಕೆಲಸ ಮಾಡ್ದೆ ಹೊಲ್ಸ್ಕೊಂಡೆ ಅಂತ ಹೇಳು ಸರಿ ನಾ ಬರ್ತೀನಿ ಬರ್ತೀಯಾ ಯಾವಾಗ ಬರ್ತೀಯಾ ಏನಂದ್ರೆ ಯಾಕೊಂತ ಇದ್ದೀರಾ ಇವತ್ತು ಜೈಲಿನಲ್ಲಿ ರಘು ನೋಡ್ದೆ ಸೀತ ರಘು ನೋಡಿದ್ರ ಏನ್ ಹೇಳ್ದ ಏನು ಹೇಳಲಿಲ್ಲ ಯಾಕೆ ನೀ ಮಾತ್ರ ಮಾತಾಡ್ಲಿಲ್ವೇ ನಾನೇ ಮಾತಾಡ್ಲಿಲ್ಲ ಏನ್ರಿ ಹೆತ್ತ ಮಗನ ನೋಡಿ ಮಾತಾಡ್ಸೆ ಬಂದ್ರಲ್ಲ ನಿಮಗ್ ಮನಸ್ಸೇ ಹಾಗೆ ಬಂತು ಸೀತಾ ನಾನು ಪೊಲೀಸ್ನವನೆ ಅವನು ಕಳ್ಳ ಅಲ್ಲ ನನ್ ಮಗ ಖಂಡಿತ ಕಳ್ಳ ಅಲ್ಲ ನನ್ ಮನಸ್ಸು ಹಾಗೆ ಹೇಳುತ್ತೆ ಏನ್ ಮಾಡ್ತೀಯ ಸಾಕ್ಷಿಗಳು ಅವನಿಗೆ ವಿರುದ್ಧವಾಗಿದೆ ನಾನೇ ಅವನ್ನ ಅರೆಸ್ಟ್ ಮಾಡ್ದೆ ನ್ಯಾಯಪೀಠವು ಅವನ ಅಪರಾಧಿ ಅಂತ ತೀರ್ಪು ಕೊಡ್ತು ಅಯ್ಯೋ ನಾವ್ ಹೆತ್ತವರು ನಮ್ ಮನಸ್ಸು ಹಾಗೆ ಹೇಳ್ತಾ ಇಲ್ವೇ ನಿಜ ಸೀತ ಆದ್ರೆ ನಾವು ನಿಸ್ಸಹಾಯಕ ಒಂದ್ ಬೀಳಿ ಕಟ್ಟು ಬೆಂಕಿ ಪಟ್ಟಣ ಕೊಡ ದುಡ್ಡು ಬರ್ಕಳೆಯ ಲೆಕ್ಕಕ್ಕೆ ಮರಿಯಪ್ಪ ನೀನಾ ನಾನೇ ನನ್ ಲಾಠಿ ಯಾಕೆ ಇಟ್ಕೊಂಡೆ ಇನ್ನೇನ್ ಕಾರ್ ಇಟ್ಕೋಬೇಕಾಗಿತ್ತ ನಿನ್ ಹತ್ರ ನಾನು ಅರ್ಜೆಂಟ್ ಆಗಿ ಮಾತಾಡ್ಬೇಕು ಈಗಾಗಲ್ಲ ನಾನು ಒಬ್ಬ ಕಳ್ಳನ ಅರ್ಜೆಂಟ್ ಆಗಿ ಚೇಂಜ್ ಮಾಡ್ಬೇಕು ನಿನ್ನಿಂದ ಒಂದ್ ತಿಂಗಳಿಂದ ಚೇಂಜ್ ಮಾಡ್ತಿದ್ದೀನಿ ಗೊತ್ತಾ ನೀವು ಮೆಲ್ಲಿ ಮಾತಾಡು ನನಗೆ ಮಾತಾಡು ಯೋ ಮೆಲ್ಲಿ ಮಾತಾಡು ಆ ಕಡೆ ತರ್ಕೊಂಡು ಮಾತಾಡು ಕೈ ಮುಗಿತೀಯ ಯಾವ ಕಡೆ ಆ ಕಡೆ ಆ ಕಡೆ ಏನದು ಅವತ್ ನಿನ್ ಹೆಂಡತಿ ಸೀರೆ ಬಿಚ್ಚೆಸಿದ್ಲಲ್ಲ ಏನ್ ಸರ್ ಕೂಗಿದ್ರ ಸೊಳ್ಳೆ ಓಡಿಸ್ತಾ ಇದ್ದೀನಿ ಹೋಗ ಸೊಳ್ಳೆ ಮಾತಿರ್ಲಿ ನನ್ ಕೆಲಸ ಯಾವಾಗ ಮಾಡ್ಕೊಡ್ತಿ ನನ್ ಕೆಲಸ ಯಾವಾಗ ಮಾಡ್ಕೊಡ್ತಿ ಮಾಡ್ತೀನಯ್ಯ ಸಮಯ ನೋಡ್ ಮಾಡ್ತೀನಿ ಯಾಕ್ ಮುಳ್ಳ ಮೇಲೆ ನಿಂತೋ ನಂಗ ಆಡ್ತೀಯ ಮುಳ್ಳನ ಮೇಲೆ ನಿಂತಿಲ್ಲ ನಿನ್ ನಂಬಿ ಮುಳ್ಳ ಬೇಲಿನೇ ಮೈ ಸುತ್ತಕೊಂಡ್ಬಿಟ್ಟಿದೀನಿ ನನ್ ಹೊಟ್ಟೆ ಯಾಕ ಬುರಿಸ್ತೀಯ ಸಮಯ ನೋಡ್ ಮಾಡ್ತೀನಿ ಸಮಯ ನೋಡ್ ಮಾಡ್ತೀನಿ ಅನ್ಬಿಟ್ಟು ಮಾಡ್ಬಿಟ್ಟಿ ಸೀರೆ ಏನ್ ಬಿಟ್ಟಿ ಬಂದಿದ್ದು ಅಂತ ತಿಳ್ಕೊಂಡೆ ನನ್ ದೇವ್ರೇ ಸುರಸ್ ತಂದಿದ್ದೀನಿ ಮರ್ಯಾದೆ ಕೆಲಸ ಮಾಡ್ಕೊಡ್ತೀಯೋ ಇಲ್ಲ ಸೀರೆ ವಾಪಸ್ ಕೊಡ್ತೀಯ ಸನ್ಯಾಸಿ ನೀನಾ ಎಲ್ಲಿ ನಿಮ್ ಬಾವ ಅವನ್ ಯಾವಾಗ ಹೊರಟೋದ ಕೊಟ್ನಾ ಕೈಯೇ ನಿನ್ ಗೋಳೇನು ಅಯ್ಯೋ ಸನ್ಯಾಸಿ ಅವತ್ ನಿಮ್ ಮಕ್ಕನ ಒಂದ್ ಸೀರೆ ತಂದ್ಕೊಟ್ನಾ ಅದು ಸೀರೆ ಏನ್ ತಂದ್ಕೊಟ್ಟೆ ನಮ್ ಬಾವ ಕೆಲಸ ಮಾತ್ರ ಮಾಡ್ಕೊಡಲ್ಲ ಯಾಕಪ್ಪ ಸುಮ್ನೆ ಹೇಳ್ತೀನ ಆಸೆ ನೋಡು ಆತೆ ಮೊದ್ಲು ದುಡ್ಕೊಡು ಅಯ್ಯೋ ಇವ್ರ ಬಾವ ಆತರ ಈ ನನ್ನ ಮಗ ಈ ತರ ತಗೋ ಅದೇನ್ ಹೇಳು ಗುಂಡ ಹಾಕ ಬಂದು ಹೇಳ್ತೇನೆ ಅಯ್ಯೋ ಸನ್ಯಾಸಿ ಗುಂಡ ಆಮೇಲೆ ಮೊದ್ಲು ಹೇಳ್ಬಿಡು ಸೀರೆ ಏನೋ ಕೊಟ್ಟೆ ಮ್ಯಾಚಿಂಗ್ ಇನ್ನು ಸಿಗ್ಲಿಲ್ಲ ಇದು ಮ್ಯಾಚಿಂಗ್ ಕೇಸು ಏ ಇರ್ಲಿ ಹಲೋ ಯಾರು ಮಾತಾಡೋದು ನಾನಪ್ಪ ಗಂಗಾ ಮಾತಾಡ್ತಿರೋದು ಅಮ್ಮಂಗ್ ತುಂಬಾ ಹುಷಾರಿಲ್ಲ
ಡಾಕ್ಟರ್ ತಕ್ಷಣ ನರ್ಸಿಂಗ್ ಹೋಮ್ಗೆ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ದುಡ್ಡು ಬೇಕಾಗಿತ್ತಪ್ಪ. ಅಯ್ಯೋ, ತಿಂಗಳು ಕೊನೆ, ಜೇಬ್ನಲ್ಲಿ ಬಿಡಗಾಸು ಇಲ್ವಲ್ಲಮ್ಮ. ನನಗೂ ಎಲ್ಲೂ ಸಿಕ್ಕಲಿಲ್ಲಪ್ಪ. ಅಪ್ಪ, ಇನ್ಸ್ಪೆಕ್ಟರ್ ವಿಶ್ವನಾಥ್ ಏನೋ ಅನ್ನ ಕೇಳಿದ್ರೆ ಖಂಡಿತ ಕೊಡ್ಬೋದಪ್ಪ. ಆಗ್ಲಮ್ಮ ಆಗ್ಲಿ, ಇನ್ಸ್ಪೆಕ್ಟರ್ನೇ ಕೇಳ್ತೀನಿ. ನನಗೆ ಈಗಿರೋದು ಅದೊಂದೇ ದಾರಿ ನೋಡಮ್ಮ. ನಾನು ಬರೋವರೆಗೂ ನೀವೆಲ್ಲ ನಿಮ್ಮ ಅಮ್ಮ ಹತ್ರ ನಿಂತು ಸ್ವಲ್ಪ ಹುಷಾರ ನೋಡ್ಕೋತೀರಿ. ಹೌದಾ? ಈಗ ಬಂದ್ಬಿಟ್ಟೆ ರಾಮಯ್ಯ. ಬೇಗ ನಡಿ ಸರ್. ಸಕ್ಕರೆ ಮೂಟೆಗಳನ್ನ ಕಳಸಾಗಲಿಕ್ಕೆ ಬರ್ತಾ ಇದ್ದಾರಂತೆ. ಒಂದು ವಿಷಯ ಸರ್. ಬೇಕ್ ಬೇಕ್ ನೋ ಟೈಮ್ ಸರ್. ಸರ್ ಫಾಲೋ ಮೀ. ಪೊಲೀಸ್ ಜೀಪ್ ಬರ್ತಾ ಇದೆ, ಬೇಗ ಬೇಗ. ನಿಂತು, ದಾರಿ ಈ ಕಡೆನೆ ಹೋಗಿರ್ಬೇಕು. ಅಡಿದಾರಿನಲ್ಲಿ ಹೋಗಿ ಲಾರಿ ನಡ್ಡ. ಏಯ್, ಹಿಡಿಯೋ ಕೆಳಗಡೆ. ಏಯ್, ಹಿಡ್ಕೊಂಡ್ ಬರೋಣ. ಏಯ್, ಎಲ್ಲ ಸಕ್ಕರೆ ಮೂಟೆಗಳು ತಾನೆ? ಹೌದು ಸರ್. ಸ್ವಾಮಿ, ನನ್ ಬಿಟ್ಬಿಡಿ, ನನ್ ದಯವಿಟ್ಟು ಬಿಟ್ಬಿಡಿ. ನಾನ್ ತುಂಬಾ ದೊಡ್ಡ ಮನುಷ್ಯ, ನನ್ ಮಾನ ಕಾಪಾಡಿ. ದೊಡ್ಡ ಮನುಷ್ಯನಾಗಿದ್ದಿದ್ರೆ ಈ ಲಾರಿಲಿ ಯಾಕೆ ಕೂತಿರ್ತಿದ್ದೆ? ಆ ಲಾರಿರೋ ಸಕ್ಕರೆ ಮೂಟೆ ಎಲ್ಲ ನಂದೆ. ತಗೊಳ್ಳಿ, ಇದೆಲ್ಲ ನಿಮ್ದೆ. ಬಚಾವ್ ಮಾಡ್ಬಿಡಿ. ಅಮ್ಮಂಗ್ ತುಂಬಾ ಹುಷಾರಿಲ್ಲ. ಡಾಕ್ಟರ್ ತಕ್ಷಣ ನರ್ಸಿಂಗ್ ಹೋಮ್ ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ದುಡ್ಡು ಬೇಕಾಗಿತ್ತಪ್ಪ. ತಗೊಳ್ಳಿ ಸರ್, ತಗೊಳ್ಳಿ ತಗೊಳ್ಳಿ. ಲಂಚ ಕೊಟ್ಟು ಮೋಸ ಮಾಡ್ಬೇಕು ಅಂತಿದ್ಯಾ? ಲೇ, ಈ ಆಟ ನನ್ನ ಹತ್ರ ನಡೆಯಲ್ಲ. ಇವನೇ ಸರ್ ಸಕ್ಕರೆ ಮೂಟಿಗಳು ಓನರು. ಲಂಚ ಬೇರೆ ಕೊಡ್ತಾ ಇದ್ದಾನೆ ನೋಡಿ ಇವನು. ರಾಮಯ್ಯ, ತಳ್ಳು ಜಿಬ್ಗೆ. ನಡಿ ನಡಿ.
ಸೀತಾ ಏನಿ ಎಲ್ಲರನ್ನು ಅನಾಥರನ್ನಾಗಿ ಮಾಡ್ಕೊಳ್ತೋದಿಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ನಿಮ್ ಸೀರೆಗೆ ಸರಿಯಾದ ಮ್ಯಾಚಿಂಗ್ ಅಂತ ನಾನೇ ತಗೊಂಡ್ಬಂದೆ ಹೇಗಿದೆ ತುಂಬಾ ಚೆನ್ನಾಗಿದ್ದೀರಿ ಓಕೆನಾ ತುಂಬಾ ಓಕೆ ಆಯ್ತು ಅಯ್ಯೋ ನಮ್ಮ ಯಜಮಾನ್ಗೂ ಇಷ್ಟ ಚೆನ್ನಾಗಿ ಮ್ಯಾಚಿಂಗ್ ಮಾಡಕ್ ಬರಲ್ಲ ಅವನಿಗೆ ಗೊತ್ತು ಬರೀ ಬಡಾಯಿ ವಯಸ್ಸು ಆಯ್ತು ಕಣ್ಣು ಕಾಣಲ್ಲ ಕಿವಿನೂ ಕೇಳಲ್ಲ ಓಕೆನಾ ಓಕೆನಾ ಒಳಗಡೆ ಯಾರು ಒಳಗಡೆ ಅಕ್ಕ ಬಾವ ಇದ್ದಾರೆ ಒಳಗಡೆ ಇರಲ್ಲ ಬಾವ ಆದ್ರೆ ನಾನು ಯಾರು ಯಾಕೆ ಇನ್ನೂ ಒಂದಷ್ಟು ಬಿಟ್ಟು ಬಂದಿದ್ರೆ ಚೆನ್ನಾಗಿರ್ತಿತ್ತ ಯಾಕ್ರಿ ಹಾಗಂತೀರಿ ಮಚ್ಚಬ್ಬಾಯ್ ಪಾಪ ಇಷ್ಟೇ ಮರಿಯಪ್ಪ ನಿನ್ನ ಹೆಂಡತಿ ನಿನ್ನ ಮಿತ್ರ ದ್ರೋಹಿ ನಾಯಿ ನರಿ ಅಲ್ಲಿ ಇಲ್ಲಿ ಯಾಕೆ ನೋಡ್ತೀಯೋ ನೀನೆ ನಾಯಿ ನರಿ ಬೆಕ್ಕು ಕತ್ತೆ ಅದು ನೀನು ನಯ ಆಚೆಗೆ ಬಾಬಾ ಜೋರ ಮಾತಾಡಿದ್ರೆ ಪಿಟ್ಟಿಂಗ್ ಇಟ್ಬಿಡ್ತೀನಿ ಪಿಟ್ಟಿಂಗ್ ನೀನು ಅವನು ಇಬ್ರು ಸೇರಿ ಫಿಟ್ಟಿಂಗ್ ಇಟ್ರು ನನಗೇನ್ ಹೆದರಿಕೆ ಇಲ್ಲ ನರ ಆಚೆಗೆ ರೀ ಅವ್ ನನ್ ತಮ್ಮ ರೀ ಅವ್ನ ನಿನ್ ತಮ್ಮನೇನೆ ಬ್ರೋಕರ್ ನರ ಆಚೆಗೆ ನೀವು ಬನ್ನಿ ಅವ್ರ ಜಗಳ ಮಾಡ್ಕೊಳ್ಳಿ ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ ಅಕ್ಕ ನೀನಾದ್ರೂ ನನ್ನ ನೋಡಕ್ ಬಂದಿಯಲ್ಲ ಅಷ್ಟೇ ಸಂತೋಷ ರಘು ಸ್ಕೂಲ್ಗೆ ಹೋಗ್ತಾ ಇದೆಯೇನೋ ಅಕ್ಕ ಅಮ್ಮ ಅಮ್ಮ ಹೇಗಿದ್ದಾಳೆ ಚೆನ್ನಾಗಿದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ನನ್ನ ಬಗ್ಗೆ ಏನು ವಿಚಾರಿಸ್ಲಿಲ್ವಾ ಇನ್ನು ಕೋಪವಾಗೇ ಇದ್ದಾಳ ನಿನ್ ಮೇಲೆ ಮಾತ್ರ ಅಲ್ಲಪ್ಪ ಅವಳಿಗೆ ಎಲ್ಲರ ಮೇಲೂ ಕೋಪನೇ ಅಂದ್ರೆ ಅಮ್ಮ ತನ್ನೆಲ್ಲ ಕಷ್ಟದಿಂದ ಬಿಡುಗಡೆ ಹೊಂದ್ಬಿಟ್ಲು ರಘು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಪದ ಸೇರ್ಬಿಟ್ಲಪ್ಪ ನೀನ್ ಹೇಳ್ತಾರ ನಿಜ ನಿನಕ ಅಮ್ಮ ನನ್ ಬಿಟ್ಟು ಹೊರಟೋದೇನಮ್ಮ ನಿನ್ನ ಮಗ ನಿರಪರಾಧಿ ಅಂತ ತಿಳ್ಕೊಳ್ಳೋದಕ್ ಮುಂಚೆನೆ ಹೊರಟೋದೇನಮ್ಮ ಅಮ್ಮ ಮೂವತ್ತು ವರ್ಷ ಸೀತಾ ಜೊತೆಲಿ ಸಂಸಾರ ಮಾಡಿದೆ ಬರುವ ಅಲ್ಪ ಸಂಪಾದನೆಯಲ್ಲಿ ಇಡೀ ಕುಟುಂಬದ ಜೀವನ ನಡೆಸ್ತಾ ಇತ್ತು ಕಷ್ಟ ಸುಖ ಯಾವುದೂ ನನ್ನ ತಲೆಗೆ ಹಚ್ತಾ ಇರ್ಲಿಲ್ಲ ಅವಳಿಲ್ದೆ ನನ್ನ ಕೈಕಾಲೇ ಆಡ್ತಾ ಇಲ್ಲ ವಿಶು ವಿಶು ಭವಿಷ್ಯವೇ ಈಗ ನನಗೆ ಕತ್ತಲಾಗಿದೆಪ್ಪ ನಾನು ಯಾಕೆ ಬದುಕಿರ್ಬೇಕು ಅವಳೇ ಇಲ್ಲ ಅಂದ್ಮೇಲೆ ಸಮಾಧಾನ ಮಾಡಿ ನಿನ್ನ ಪ್ರಶ್ನೆಗೆ ಉತ್ತರ ಹೇಳೋಕೆ ಯಾರ ಕೇಳಿದ್ರೂ ಸಾಧ್ಯವಿಲ್ಲಪ್ಪ ರಾಮಯ್ಯ ಸತ್ತೋಗಿರೋ ಹೆಂಡತಿನೇ ನೆನೆಸ್ಕೊಂಡು ಆಡ್ತಾ ಇದ್ರೆ ಬದುಕಿರೋ ಮಕ್ಕಳ ಗತಿ ಏನಪ್ಪ ನೋಡು ಮನಸ್ಸನ್ನ ಕಲ್ ಮಾಡ್ಕೋ ಕರ್ತವ್ಯ ಅಂತ ಒಂದಿದೆ ಇನ್ನು ಗಂಗನ ಮದುವೆ ಬೇರೆ ಆಗ್ಬೇಕು ಹಲೋ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಸ್ಪೀಕಿಂಗ್ ರಘು ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ಟ ಡೋಂಟ್ ಲೀವ್ ಹಿಮ್ ಚೇಲ್ ಹಿಮ್ ಕಮಿಂಗ್ ರಾಮಯ್ಯ ರಘು ಇನ್ಮೇಲೆ ಮರ್ಯಾದೆ ಬಾಳೋದು ಬಹಳ ಕಷ್ಟ ಹಾಂ
जैल तपस्क अटे अपन गोत्क निम्ने नोडक हमण अंत बंदे मकल हेगार चार जैल तपस्क बंदू तपकोण ना जैल निजवाद अपराधी यार कंडीतर अम्मन मेल आने हेल्ता ना तपल अन्याय नेल बंदी आरोप निवार नानु निरपराधी अंत निरूपस्तनी अदू अपन मुख नोड़ नोड़ ऊटमेनो बंदे जैल अवमान जैल तपटे नाक जन तलेबिट नान बदकू सत्न ಶನಿ ನನ್ನ ಮಗನೇ ಇವನ್ ಯಾಕ ಕರ್ಕ ಬಂದು ಒಳಗಡೆ ಎಸ್ಐ ಸಾಹೇಬರು ಇದ್ದಾರೆ ನೀನ್ ಬರ್ದೆ ನಾ ಹೋಗಲ್ಲ ಏ ನೀ ಬರ್ದೆ ಹೋಗೋ ನಾ ಇಬ್ರು ಸರ್ಕನ್ ಫಿಟ್ಟಿಂಗ್ ಇಡ್ಬಿಡ್ತೀನಿ ಫಿಟ್ಟಿಂಗ್ ಯಾರು ನೀವು ಗುಡ್ ನೈಟ್ ಸರ್ ರೇ ನಿಮ್ಮ ಮಗ ಇವನ ನನ್ನ ಮಗ ಕರೆಕ್ಟ್ ನಮ್ಮ ಮಗ ಇವನ ಹೆಂಡತಿ ಆ ಸುಮ್ಮನೆ ನಾ ಪರದೇಶ ಆ ಇವನ ಹೆಂಡತಿ ನಮ್ಮ ಅಕ್ಕ ವಾಟ್ ಇಸ್ ದಿಸ್ ನ್ಯೂಸೆನ್ಸ್ ಸಾರಾ ಅಂಗಡಿ ಅಂತ ತಿಳ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಸರ್ ಈ ನನ್ನ ಮಕ್ಕಳನ್ನ ಒಳಗಡೆ ಹಾಕ್ಬೇಕು ಸರ್ ಸರ್ ಇವರೇ ನ್ಯೂಸೆನ್ಸ್ ನನ್ನ ಹತ್ರ ಲಂಚ ತಕೊಂಡು ಅಂಗಡಿನ ರೈಡ್ ಮಾಡ್ತೀನಿ ಅಂತ ಸರ್ ಇವನು ಕುರ್ದು ಬಿಟ್ಟಿದ್ದಾರೆ ಸರ್ ಇವನು ಮಾತ್ ನಂಬೇಡಿ ಸರ್ ಏ ನಾನು ತೋಳ್ತೀನಿ ಲಂಚ ನೀನಲ್ಲ ನಿನ್ನ ಹೆಂಡತಿ ಮರಿಯಪ್ಪ ಸರ್ ಇತ್ತೀಚೆಗೆ ನಿನ್ನ ಮೇಲೆ ಬಹಳ ಕಂಪ್ಲೇಂಟ್ಗಳು ಬರ್ತಾ ಇದೆ 6 ತಿಂಗಳು ಸಸ್ಪೆಂಡ್ ಮಾಡಬೇಕು ಅಂತ ಗವರ್ನಮೆಂಟ್ ನವರು ಆರ್ಡರ್ ಕಳಿಸಿದ್ದಾರೆ ಐ ಸಸ್ಪೆಂಡ್ ಯು सर गेट आउट सर गेट आउट
ಗಂಗಾ ಬಂದೆಪ್ಪ. ತಗೊಳ್ಳಮ್ಮ ಸಂಬಳದಾಣ. ಇಷ್ಟರಲ್ಲಿ ಸಂಸಾರನ ಅಮ್ಮ ಹೇಗ್ ನಿಭಾಯಿಸ್ತಿದ್ಲು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಅಕ್ಕ ತಿಂಗಳಿಗೆ ನಾಲ್ಕು ದಿನ ಗಂಜಿ ಬೇಸಾಗ್ತಾ ಇದ್ದಿದ್ದು. ಅಮ್ಮ ಇದ್ದಾಗ ತಿಂಗಳಿಗೆ ನಾಲ್ಕು ದಿನ ಗಂಜಿ, ಈಗ ನಾನು ಹತ್ತು ದಿನ ಗಂಜಿ ಬೇಸಾಕ್ಬೇಕು ಅಂತ ಕಾಣುತ್ತೆ. ಆಗ್ಲಿ ತರ್ತೀನಿ. ಪಾಪಣ್ಣವ್ರಿಲ್ವಾ? ಹಾ ಇದಾರೆ, ಕರಿತೀನಿ ಸಾರ್. ಏನ ಮಹಾಲಕ್ಷ್ಮಿ? ಏಯ್, ನೀನ್ ಇನ್ನು ಇಲ್ಲ ಹಾಕೋ ನಿಂತಿದ್ಯಾ? ಬ್ಯಾಂಕ್ ಹೋಗಿ ನೋಡ್ಕೊಂಡು ಚೆಕ್ ನೋಡ್ಕೊಂಡು ಕ್ಲಿಯರ್ ಆಯ್ತಲ್ಲ ನೋಡ್ಕೊಂಬ ಅಂತ ಹೇಳಿಲ್ಲ ಮಹಾಲಕ್ಷ್ಮಿ? ಏನು ಏನ್ ಸಮಾಚಾರ? ನಮ್ಮಕ್ಕ ಹೇಳಿದ್ಲು ನಿಮ್ಮತ್ರ 50 ರೂಪಾಯಿ ಅಡ್ವಾನ್ಸ್ ಇಸ್ಕೊಂಬ ಅಂತ. ನಿಮ್ಮಕ್ಕನ? ನಮ್ ಗಂಗಾನ? ತಗೋ ತಗೋ, 50 ಏನು, 100 ರೂಪಾಯಿ ಬೇಕಾದ್ರೂ ಕೊಡಕ್ ಸಿದ್ಧ. ಲಕ್ಷ್ಮಿ, ನಿಮ್ಮಪ್ಪ ಹಣ ಸಾಲ ಕೇಳಿದಾಗಲೆಲ್ಲ ನಾನು ಅವನು ಕೊಡ್ತಾನೇ ಇರ್ತೀನಿ. ಯಾಕೆ ಗೊತ್ತಾ? ನಿನಗೋಸ್ಕರ, ನಿಮ್ಮ ಅಕ್ಕನಿಗೋಸ್ಕರ. ನೀವೇ ನನ್ನ ವಿಶ್ವಾಸ ಅರ್ಥ ಮಾಡ್ಕೊಳ್ಳಿಲ್ಲ. ಬಟ್ಟೆ ಪ್ಯಾಕೆಟ್ ಕೊಡಿ, ನಾ ಹೋಗ್ಬೇಕು. ಈಗಲೇ ಹೋಗ್ಬೇಕಾ? ಇನ್ನು ಸ್ವಲ್ಪ ಹೊತ್ತಿದ್ರಾಗಲ್ವೇ? ಹಾ ಲಕ್ಷ್ಮಿ, ಯಾಕೋ ಬಹಳ ಬಾಯಾರ್ತಿದೆ, ಒಳಗಡೆ ಹೋಗಿ ಒಂದೇ ಒಂದು ಲೋಟ ನೀರು ತಗೊಂಬಂದು ಕೊಡ್ತೀಯಾ? ಲಕ್ಷ್ಮಿ, ಎಷ್ಟು ಮುದ್ದಾಗಿ ಗೊತ್ತಾ ನಿಮಗೆ? ನೋಡಿ, ಇದೆಲ್ಲ ಒಳ್ಳೇದಲ್ಲ ನಿಮ್ಗೆ. ಎಲ್ಲಿಟ್ಬಿಟ್ಟೆ? ಯಾರ್ದೇ ಇದು? ಬಾಯ್ ತೆಗೆದು ಮಾತಾಡೆ. ಇದು ಹಾ, ಇದು ಹೇಳು. ನಂದೇ ಅಕ್ಕ. ನಿಂದು? ನಿನ್ನ ಹೇಗ್ ಬಂತೆ? ಎಲ್ಲಿಂದ ಬಂತೆ? ಬೋಗಳೆ ಹೇಳ್ತೀಯಾ ಇಲ್ಲ? ಹೇಳ್ತೀನಿ ಅಕ್ಕ, ಹೇಳ್ತೀನಿ. ಅದು ನಾವು ಕಸೂತಿ ಹಾಕ್ಕೊಡ್ತೀವಲ್ಲ ಅಂಗಡಿ, ಆ ಅಂಗಡಿಯವನು ನನಗೆ ಸುಮ್ಮನೆ ಕೊಟ್ಟ. ಅವ್ನು ಸುಮ್ಮನೆ ಕೊಟ್ರೆ ನೀನಾಕೆ ತಗೊಂಡೆ? ನಿನ್ನ ಬುದ್ಧಿ ಇರ್ಲಿಲ್ಲ? ನಂಗೆ ಗೊತ್ತಾಗಿಲ್ಲ ಅಕ್ಕ. ನಂಗ್ ಮಾತ್ರ ಅಲ್ಲಕ್ಕ, ನಿಮ್ಮ ಅಕ್ಕನಿಗೂ ಏನ್ ಬೇಕಾದ್ರೂ ಬಿಟ್ಟಿ ಕೊಡ್ತೀನಿ ಅಂತ ಹೇಳ್ದ. ಅಷ್ಟೇ ಅಲ್ಲ, ಇದೆಲ್ಲ ನಮ್ಮಿಬ್ಬರಿಗೋಸ್ಕರನೇ ಅಂತೆ. ಅಪ್ಪ ಸಾಲ ಕೇಳ್ದಾಗೆಲ್ಲ ಅವನು ಹಣ ಕೊಡ್ತಿರೋದು. ಅಯ್ಯೋ ಪಾಪಿ, ವಿಷಯ ಅಯೋಗ್ಯನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಬಿಟ್ಟು ಬರ್ತೀನಿ ನೋಡು. ಒಲೆ ಮೇಲೆ ಅನ್ನಕ್ಕಿಟ್ಟಿದ್ದೀನಿ ನೋಡ್ಕೊ. ಸೋಮು ಬಾ ನನ್ನ ಜೊತೆ. ಪಾಪಣ್ಣ. ಏನಮ್ಮ? ಪಾಪಣ್ಣವ್ರಿಲ್ವಾ? ಅವ್ರು ಈಗ ತಾನೆ ಮನೆಗೆ ಊಟಕ್ಕೋದ್ರು. ನಡೆಯೋ. ಗಂಗಾ, ದುಡ್ಡು ಆಗ್ಲೇ ಕಳ್ಸಿದ್ನಲ್ಲ, ತಂದ್ಕೊಡ್ಲಿಲ್ಲ ಇನ್ನು ಮನೆಗೆ? ನಾನ್ ಬಂದಿದ್ದು ದುಡ್ಡಿನ ವಿಷಯ ಮಾತಾಡೋಕಲ್ಲ. ವಯಸ್ಸಿಗೆ ಬಂದ ಹುಡುಗಿಗೆ ಬ್ಲೌಸ್ ಪೀಸ್ನೆಲ್ಲ ಬಿಟ್ಟಿ ಕೊಡಕ್ಕೆ ಏನ್ ಕಾರಣ ಅಂತ ನೋಡ್ ಗಂಗಾ. ಸುತ್ತಿ ಬಳಸಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನನ್ಗೇನಿದ್ರು ನೇರವಾಗಿ ಹೇಳೇ ಅಭ್ಯಾಸ. ತಂದೆ ಮಗಳು ಬಂದು ಬಂದು ಸಾಲ ಕೊಡು, ಅಡ್ವಾನ್ಸ್ ಕೊಡು ಅಂತ ಯಾಕೆ ಕೇಳಬೇಕು? ಇಂಥ ವಯಸ್ಸಿಟ್ಕೊಂಡು ಕಣ್ಕಂಡವ್ರ ಮುಂದೆ ಯಾಕೆ ಕೈ ಚಾಚಬೇಕು? ನೋಡು, ನಾನು ಹೇಳ್ದಾಗ ಕೇಳು. ನಾನು ಕರೆದಾಗೆಲ್ಲ ನಿನ್ನ ಜೊತೆಲಿ ಬಾ, ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ, ನಿಮ್ಮ ಮನೆ ಕಷ್ಟ ಎಲ್ಲ ತೀರ್ ಹೋಗುತ್ತೆ.
ನಿನ್ನ ರಾಣಿ ರಾಣಿಯಾಗಿ ಇಟ್ಕೋತೀನಿ ಏನಂತಿ ನಾನು ಕೊಟ್ಟ ಸಾಲಕ್ಕೆ ಇದೇನಾ ಬಡ್ಡಿ ಹೆಣ್ಣು ನಿನಗೆ ಇಷ್ಟು ಕೊಪ್ಪಿರ್ಬೇಕಾದ್ರೆ ನಾನು ಗಂಡು ಕಣೆ ಕಾನೂನು ದೃಷ್ಟಿಯಲ್ಲಿ ಅಪರಾಧಿ ರಾಮಯ್ಯ ವಾಟ್ ಯು ಆರ್ ಟಾಕಿಂಗ್ ಎಂಬ್ರಾಯ್ಡರಿ ಅಂಗಡಿಯವನ್ನ ಕೊಂದು ಬಿಟ್ಟೆ ನಿಮ್ ಡ್ಯೂಟಿ ನೀವು ಮಾಡಿ ಸರ್ ಇದರ ಬಗ್ಗೆ ನೀನೇನಾದರೂ ಹೇಳದಿದೆಯೇನು ನಾನು ಹೇಳಬೇಕಾಗಿರೋದು ಏನು ಇಲ್ಲ ಲಾಯರ್ ಅವರು ಹೇಳಿದ್ದೆಲ್ಲ ನಿಜ ನ್ಯಾಯಸ್ಥಾನ ಕೊಡೋ ತೀರ್ಪಿಗೆ ನಾನು ಬದ್ಧನಾಗಿದ್ದೀನಿ
ಅಪರಾಧಿ ರಾಮಯ್ಯನು ಪಾಪಣ್ಣನನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ್ದಾನೆಂದು ಪ್ರಾಸಿಕ್ಯೂಷನ್ ಯಶಸ್ವಿಯಾಗಿ ರುಜುವಾತುಪಡಿಸಿದೆ. ಕೊಟ್ಟ ಸಾಲವನ್ನು ಕೊಲೆಯಾದ ಪಾಪಣ್ಣನು ಆರೋಪಿ ರಾಮಯ್ಯನನ್ನು ಹಿಂತಿರುಗಿಸಿಕೊಡುವಂತೆ ಅನೇಕ ಬಾರಿ ಕೇಳಿದ್ದರಿಂದ ಆರೋಪಿ ಕ್ರೋಧಗೊಂಡು ತನ್ನ ಕೈಯಲ್ಲಿದ್ದ ಲಾಠಿಯಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಅಪರಾಧಿಯು ಜನರ ರಕ್ಷಣೆ ಮಾಡಬೇಕಾಗಿರುವ ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದು ತನ್ನ ಅಧಿಕಾರವನ್ನು ಈ ರೀತಿ ದುರುಪಯೋಗಪಡಿಸಿಕೊಂಡಿರುವುದು ನಿಜಕ್ಕೂ ಖಂಡನೀಯ. ಇವೆಲ್ಲ ಕಾರಣಗಳಿಂದ ರಾಮಯ್ಯನ ಕೊಲೆಗಾರನೆಂದು ಈ ನ್ಯಾಯಾಲಯವು ತೀರ್ಮಾನಿಸಿರುವುದರಿಂದ ಇಂಡಿಯನ್ ಪೀನಲ್ ಕೋಡ್ 302 ರೀತಿಯ ಅಪರಾಧಿ ರಾಮಯ್ಯನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದೇನೆ. ಮಕ್ಕಳಿಗೆಲ್ಲ ಇನ್ನು ಮುಂದೆ ನೀನೇ ಮಾಡ್ತೀನಿ. ರಾಮಯ್ಯ, ಕಳ್ಳರನ್ನ ಕೊಲೆಪಾತಕರನ್ನ ತಳ್ಳುವಂತ ಈ ಸ್ಥಳಕ್ಕೆ ನಿನ್ನ ನಾನು ಕರ್ಕೊಂಬಂದಲ್ಲೋ? ನಾನು ಕೊಲೆಪಾತಕ ತಾನೇ ಸರ್. ನಾನ್ ನಂಬೋಲ್ಲ ಅವನ್. ನೀನ್ ಯಾಕೆ ಬಂದ್ಯೋ? ಕಾರಣ ಕೋರ್ಟಲ್ಲಿ ಹೇಳಿದ್ದೀನಲ್ಲ ಸರ್. ಲೇ ರಾಮಯ್ಯ, ಇದರ ಹಿಂದ್ಗಡೆ ಬಲವಾದ ಕಾರಣ ಇದೆ. ಹೇಳು ರಾಮಯ್ಯ, ನೀನ್ ನನ್ನ ಪಾಲು ಸ್ನೇಹಿತ ಕಣೋ, ಹೇಳು. ವಿಶ್ವನಾಥಯ್ಯ, ಆ ಪಾಪಿ ನನ್ನ ಗಂಗನ ಶೀಲ್ಭಂಗ ಮಾಡಿಬಿಟ್ನಯ್ಯ. ಆ ರೋಷ ತಡೀಲಾರದೆ ಅವನ್ನ ಮುಗಿಸ್ಬಿಟ್ಟೆ, ಸಾಯಿಸ್ಬಿಟ್ಟೆ. ಎಂಥ ಕೆಲಸ ಮಾಡಿಬಿಟ್ಟಿಯೋ? ಕೋರ್ಟ್ನಲ್ಲಿ ಯಾಕೋ ಹೇಳಿಲ್ಲ? ವಿಶ್ವನಾಥ್, ನನ್ನ ಮಗಳ ಶೀಲ್ಭಂಗವಾಗೋಯ್ತು ಅಂತ ತುಂಬಿದ ಕೋರ್ಟ್ನಲ್ಲಿ ಹೆತ್ತ ತಂದೆಯಾದ ನಾನು ಹೇಗಯ್ಯ ಹೇಳಿ? ಅವಳು ಸಮಾಜದಲ್ಲಿ ತಲೆ ಎತ್ತಿ ಬಾಳ್ಬಾರ್ದ. ನನ್ನ ಪಾಡು ಹೇಗಾದ್ರೂ ಆಗುತ್ತೆ, ನನ್ನ ಮಕ್ಕಳಾದ್ರೂ ಚೆನ್ನಾಗಿರ್ಲಿ ಅಂತ ನನ್ನ ಆಸೆ. ಹೇಳು ವಿಶ್ವನಾಥ್, ನಾನ್ ಮಾಡಿದ ತಪ್ಪ? ನಾನ್ ಮಾಡಿದ ತಪ್ಪೇನಯ್ಯ? ಇಲ್ವೋ? ಇಲ್ಲ ರಾಮಯ್ಯ. ವಿಶ್ವನಾಥ್, ಮತ್ತೆ ನಮ್ಮಿಬ್ಬರು ಭೇಟಿ ಆಗುತ್ತೋ ಇಲ್ವೋ? ಒಂದ್ಸಲ, ಒಂದೇ ಒಂದ್ಸಲ ನಿನ್ನ ತಪ್ಕೋಬೇಕು ಅಂತ ನನ್ಗೆ ಆಸೆ ಆಗ್ತಾ ಇದೆ ಕಣಯ್ಯ. ವಿಶ್ವನಾಥ್, ವಿಶ್ವನಾಥ್, ರಾಮಯ್ಯ, 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 ಈ ರಾಷ್ಟ್ರ ಧ್ವಜದ ಅಡಿಯಲ್ಲಿ
ಎಷ್ಟೋ ಜನ ಹುತಾತ್ಮರಾದ್ರು ಕರ್ತವ್ಯವೇ ದೇವರು ಅಂತ ಬಾಳದವರಪ್ಪ. ಈ ರಾಷ್ಟ್ರಧ್ವಜಡಿಯಲ್ಲಿ ಪ್ರಾಣ ಬಿಟ್ಟಿದೀಯ. ದೇವರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ಲಿ ರಾಮಯ್ಯ. ಚಿತೆ ಮುಂದೆ ಪ್ರಮಾಣ ಮಾಡ್ತಿದ್ದೀನಿ, ಇಷ್ಟೆಲ್ಲ ಅನಾಹುತಕ್ಕೆ ಕಾರಣನಾಗಿರೋ ಆ ಚಂಡಾಲನ ಹಿಡಿದು ಪೊಲೀಸ್ ಕೊಪ್ಪುತ್ತೇನೆ. ಇಲ್ಲದೆ ಹೋದ್ರೆ ನಾನು ನಿನ್ನ ಮಗನೇ ಅಲ್ಲಪ್ಪ, ಮಗನೇ ಅಲ್ಲ. ರಘು ಜೈಲಿನಿಂದ ಪರಾರಿ. ಬಾಸ್, ರಘು ಜೈಲಿನ ತಪ್ಪಿಸ್ಕೊಂಡಿದ್ದಾನ? ಹೌದು, ಅವನು ನನ್ನ ಮೇಲೆ ಸೇಟ್ ತೀರಿಸ್ಕೊಳ್ಳೋಕ್ಕೋಸ್ಕರನೇ ಜೈಲಿನಿಂದ ತಪ್ಪಿಸ್ಕೊಂಡಿದ್ದಾನೆ. ಬೇಟೆಗಾರ ತುಪ್ಪಾಕಿ ತಕ್ಕ ಮುಂಚೆ ಹುಲಿ ಅವನ ಮೇಲೆ ಬೀಳ್ಬೇಕು. ನೀವು ಅವನ ಎಲ್ಲೇ ಕಂಡ್ರು ಓಕೆ? ಯಾರೋ ಕಾಣಕ್ಕಿಲ್ಲ. ನನ್ನ ಮಗನೇ ನೀನಾ? ನಿನ್ನಿಲ್ಲ, ನನ್ನ ಕೆಲಸ ಸುಳ್ಳು. ನೀ ಲಂಚ ತಗೊಂಡೆ, ಅದಕ್ಕೆ ಕೆಲಸ ಹೋಗಿದ್ದು. ಯಾ, ನೀ ಕೊಟ್ಟೆ ನಾ ತಗೊಂಡೆ. ನೀ ತಗೊಂಡೆ ನಾ ಕೊಟ್ಟೆ. ಯಾ, ನೀ ಕೊಟ್ಟೆ ನಾ ತಗೊಂಡೆ. ಮರಿಯಪ್ಪ, ನಾ ಕೊಟ್ಟೆ ನೀ ತಗೊಂಡೆ. ನೀ ಕೊಟ್ಟೆ ನಾ ತಗೊಂಡೆ. ಈಗ ಎಷ್ಟೋ ಜನ ಕೇಳಿದೆ, ಯಾರಾದ್ರೂ ಕೊಟ್ರ? ಮರಿಯಪ್ಪ, ಅವ್ರ ಸಮಾಚಾರ ಬೇಡ. ನಾನ್ ಧರ್ಮರಾಯ, ನಾ ಕೊಟ್ಟೆ ನೀ ತಗೊಂಡೆ. ನಿನ್ನಿಂದಾನೆ ನಾ ಕೆಟ್ಟಿದ್ದು. ನೀನೇ ತಗೊಂಡಿದ್ದು. ನಿನ್ನಿಂದಾನೆ ನಾ ಕೆಟ್ಟಿದ್ದು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದು ನಿಂದು. ನನ್ನ ಮಗನ ಹತ್ರ ತಗೊಂಡಿದ್ದು ಒಂದ್ ಸೀರೆ ಲಂಚ. ಎಷ್ಟೊಂದು ಮಾತಾಡ್ತಾನೆ, ಬಾತ್ಗಳಿ ಗುಂಡಪ್ಪ. ಸಾರಾಯಿ ಅಂಗಡಿಯಲ್ಲಿ ನಾವು ಜಗಳ ಮಾಡ್ಕೊಂಡ್ಬಿಟ್ರೆ ಮರ್ಯಾದೆ ಹೋಯ್ತದಯ್ಯ. ಅದು ಲಂಚ ತಗೊಳ್ಳೋವಾಗಿರ್ಬೇಕಾಗಿತ್ತು. ಈಗ ನನ್ನ ಹತ್ರ ದುಡ್ಡು ಐತೆ, ನನಗೆ ಮರ್ಯಾದೆ ಐತೆ. ನಿನಗೆ ಕೆಲಸನೂ ಹೋಯ್ತು, ಮರ್ಯಾದೆನೂ ಹೋಯ್ತು, ದುಡ್ಡು ಇಲ್ಲ, ಹೋಗು. ಒಟ್ಟಲ್ಲಿ ನಾ ಕೊಟ್ಟೆ ನೀ ಕೆಟ್ಟೆ. ಹೌದು, ನಿನ್ನೆ ಕೆಟ್ಟಿದ್ದು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದೇ ತಪ್ಪು. ನಿಂದು ನನ್ ತಪ್ಪ, ನಿನ್ ತಪ್ಪ. ಇಲ್ಲಿ ಯಾರಾದ್ರೂ ದೊಡ್ಡ ಮನುಷ್ಯರು ಯಾವಾಗಲೂ ಇದ್ದೇ ಇರ್ತಾರೆ, ಅವನೇ ಕಾರಣ. ಇಲ್ಲಿ ನಾನು ಹೇಳಿಲ್ಲ ದೊಡ್ಡ ಮನುಷ್ಯರು ಇದ್ದೇ ಇರ್ತಾರೆ ಅಂತ? ನಾನೇನಂದೆ, ದೊಡ್ಡ ಮನುಷ್ಯರು ಯಾರಾದ್ರು ಇರ್ತಾರೆ. ನೀನಾ ದೊಡ್ಡ ಮನುಷ್ಯ? ನನ್ನ ಮಗನೇ ಇಷ್ಟು ಉದ್ದ ಇದ್ಕೊಂಡು ಅಷ್ಟು ದೊಡ್ಡ ಕೆಲಸ ಕಳೆದಾಕ್ಬಿಟ್ಟಲು. ನಾ ಹೇಳ್ತೀನಿ ಗುರು, ಇವರು ಕೆಲಸದಲ್ಲಿರುವಾಗ ಲಂಚ ತಗೊಂಡ್ರು, ಕೊಟ್ಟಿದ್ದು ಇವರು, ತಕೊಂಡಿದ್ದು ಅವರು. ತುಪ್ಪ ಯಾರ್ದು ಗುರು? ಲಂಚ ಕೊಡೋನ್ ಇರೋವರೆಗೂ ತಗೊಳ್ಳೋರು ಇದ್ದೇ ಇರ್ತಾರೆ. ತಗೊಳ್ಳೋರು ಇರೋವರೆಗೂ ಕೊಡೋನ್ ಇದ್ದೇ ಇರ್ತಾನೆ. ಲಂಚ ಕೊಟ್ಟಿದ್ದು ಇವನ್ ತಪ್ಪು, ತಗೊಂಡಿದ್ದು ಇವನ್ ತಪ್ಪು. ಅದಕ್ಕೆ ಕೊಟ್ಟವನಿಗೆ ತಗೊಂಡವನ್ ಪಡ, ತಗೊಂಡವನಿಗೆ ಕೊಟ್ಟವನ್ ಪಡ. ಆ
ನಮಸ್ಕಾರ ಮಾಡ್ತಿಲ್ಲ, ಮಣ್ಣು ಮುಗ್ತಾ ಇದೀವಿ. ಮಣ್ಣ ಯಾಕೆ ಮಣ್ಣು ಮುಗ್ತಾ ಇದೀವಿ? ಜಗಳ ಆಡ್ಕೊಂಡು ಬಂದ್ ಬಿದ್ವಿ, ಮಣ್ಣು ಮುಗ್ತಾ ಇದೀವಿ. ಜಗಳ ಯಾಕೆ ಆಡಿದ್ವಿ? ಅದೇ ನನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಎರಡು ದಾರಾಮ ಹಾಕ್ಸೋ ಬದ್ಲಿ ನಾವೇ ಹಾಕೊಂಡು ಯೋಚನೆ ಮಾಡ್ತೀವಿ. ಮೈ ಡಿಯರ್ ಬಾತ್ಕೊಳ್ಳಿ ಬ್ರದರ್, ಇವತ್ತಿಂದ ನಾವಿಬ್ರು ಫ್ರೆಂಡ್ಸ್. ಥ್ಯಾಂಕ್ಸ್ ಸರ್, ಐ ಫ್ರೆಂಡ್ಸ್. ರಾಮಯ್ಯ, ಆವತ್ತು ಒಂದು ಕ್ಷಣ ನಿನ್ನ ಮಾತು ನಾನು ಕೇಳಿದ್ರೆ ನಿನ್ನ ಸಂಸಾರ ಈ ರೀತಿ ಛಿದ್ರವಾಗ್ತಾ ಇರ್ಲಿಲ್ವೋ? ಛಿದ್ರವಾಗ್ತಾ ಇರ್ಲಿಲ್ಲ. ನಿನ್ನ ಹೆಂಡತಿ ಸಾವಿಗೆ ನಾನು ಕಾರಣ ಆಗೋಗ್ಬಿಟ್ನಲ್ಲೋ. ಐಜಿಪಿ ಸಾಹೇಬರ ಸಮಕ್ಷಮಕ್ಕೆ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥನ ಬೇಡಿಕೆ. ಈ ಊರಿನಲ್ಲಿ ಮಾನಸಿಕ ಆಘಾತದಿಂದ ಕೆಲಸ ಮಾಡಲು ಸಾಧ್ಯವಿಲ್ಲ. ಬೇರೆ ಯಾವುದಾದರೂ ಊರಿಗೆ ವರ್ಗಾಯಿಸಿ. ಇಲ್ಲ, ಇದೇ ನನ್ನ ರಾಜೀನಾಮೆ ಪತ್ರವೆಂದು ಸ್ವೀಕರಿಸಿ. ಇಂತೂ ನಿಮ್ಮವ ವಿಶ್ವನಾಥ್. ಎಂಬ್ರಾಯ್ಡ್ರಿ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೆಲಸ ಕೊಟ್ರೆ ನಿಮ್ಗೆ ತುಂಬಾ ಪುಣ್ಯ ಬರುತ್ತೆ. ನಿನ್ ಪುಣ್ಯನೂ ಬೇಡ, ಅದರಿಂದ ಗ್ರಾಚಾರ ಬರೋದು ಬೇಡ. ನಿನ್ಗೆ ಪುಣ್ಯ ತೋರಿಸಿದ್ದಕ್ಕೆ ಆಯ್ತಲ್ಲ ಎಂಬ್ರಾಯ್ಡ್ರಿ, ಪಾಪನಿಗೆ ಮೋಕ್ಷ. ನೋಡಿ, ನೋಡೋದಿಲ್ಲ ಗಿಡೋದಿಲ್ಲಮ್ಮ. ನೀನ್ ಎಷ್ಟೊತ್ತಿ ಕೆಲಸ ಕೇಳಿದ್ರೆ ನಿನ್ ಕೆಲಸ ಕೊಡಲ್ಲ, ಹೊಟ್ಟೋಗಿಲ್ಲಿಂದ. ಯಾಕ್ರ ಹೊರಗಡೆ ಕೂತ್ಕೊಂಡಿದ್ದೀರಾ? ನಡೀರಿ ಒಳಗೆ. ಲಕ್ಷ್ಮಿ, ಗೋಪಿಯಲ್ಲಿ ಹಸುವು ಹಸುವು ಅಂತ ತುಂಬಾ ಹೊತ್ತಿನ ಗಲಾಟೆ ಮಾಡ್ತಿದ್ದ, ಈಗ ತಾನೇ ಒಳಗಡೆ ಮನಸ್ಸಿಟ್ಟು ಬರ್ತಾ ಇದ್ದೀನಿ. ಹೌದಕ್ಕ, ಹಸು ತಡೆಯೋಕೆ ಆಗ್ತಾ ಇಲ್ಲ. ಅನ್ನ ಹಾಕಕ್ಕ ಬನ್ನಿ. ನಂಜುಂಡೇಶ್ವರ ನಿನ್ ಪ್ರಸಾದ ಅಂತ ಎಲ್ಲ ಕುಡಿರಿ, ಕುಡಿರಿ. ನಂಜುಂಡೇಶ್ವರ ನಿನ್ನ ಪ್ರಸಾದ.
ನನ್ನ್ಯಾಕ್ ಕೊಲ್ಲಕ್ ಬಂದೆ ಹೇಳಲ್ಲ ಹೇಳಲ್ಲ ಹೇಳ್ತೀನಿ ನಮ್ಮ ಬಾಸ್ ಕರೆಸಿದ್ರು ಯಾರು ನಿಮ್ಮ ಬಾಸು ಜಗ್ಗು ಎಲ್ಲಿದ್ದಾನೆ ಈಗ ಅವನು ಹೇಳಲ್ಲ ಹೇಳಲ್ಲ ಹೇಳ್ತೀನಿ ಹೋಟೆಲ್ ಕ್ಯಾಶುವಲ್ ರೂಮ್ ನಂಬರ್ 33 ಇದ್ದಾನೆ ಹೋಟೆಲ್ ಕ್ಯಾಶುವಲ್ ರೂಮ್ ನಂಬರ್ 33 ನನ್ನ ಜೊತೆ ಬಂದು ದುಡ್ಡು ಕದ್ದಿದ್ ನೀನೆ ಅಂತ ಒಪ್ಕೊಂಬಿಡು ಒಪ್ಕೋತಿಯಾ ಏಯ್ ನಿನ್ನಿಂದ ನಮ್ಮ ಮನೆ ಹಾಳಾಗೋಯ್ತು ನಾನು ಕಲ್ಲಿಗೆ ಹೋದ್ರು ಚಿಂತೆ ಇಲ್ಲ ನೀನು ಒಪ್ಕೊಳ್ಳೋ ತನಕ ನಿನ್ನ ಪ್ರಾಣ ಸಹಿತ ಬಿಡೋದಿಲ್ಲ ಕಣೋ ಹೇಳು ಒಪ್ಕೋತಿಯಾ 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 ಒಪ್ಕೋತೀನಿ ಒಪ್ಕೋತಿಯಾ ಒಪ್ಕೋತೀನಿ ಹೇಳ್ಬಿಡ ನಿಮ್ ಕತೆ ಕೇಳಿ ತುಂಬಾ ಸಂಕಟ ಆಗುತ್ತೆ ಮಿಸ್ಟರ್ ಗು ಇವನು ಲಾಕ್ ಅಪ್ನಿಂದ ತಪ್ಪಿಸ್ಕೊಂಡ್ರು ಹಳೆ ಕೇಳಿ ಅನ್ಯಾಯವಾಗಿ ನಿಮ್ ಕೆರಿಯರ್ನೇ ಹಾಳು ಮಾಡ್ಬಿಟ್ಟ ಏನ್ ಮಾಡೋದು ಸರ್ ಎಲ್ಲ ನನ್ನ ಬ್ಯಾಡ್ ಟೈಮ್ ಒಳ್ಳೆ ಕಾಲ ಬಂದಾಯ್ತು ಬಿಡಿ ಕೋರ್ಟಿಂದ ಆರ್ಡರ್ ಬರೋವರೆಗೂ ಒಂದೆರಡು ದಿನ ಇಲ್ಲೇ ಇರಬೇಕಾಗುತ್ತೆ ಇನ್ನೂ ಎರಡು ದಿನ ಸರ್ ಕೆಲಸ ಎಲ್ಲ ಆಯ್ತು ದುಡ್ಡು ಕೊಡ್ತೀರಾ ಸರ್ ¡Gracias!
ಕೊಸ್ಕರ ಈ ಮದುವೆ ಮನೆನಲ್ಲಿ ಮುಸ್ರೆ ತಿಕ್ಕಿ ದುಡ್ಡು ತರ್ತಿದ್ನಲ್ರು ಅಷ್ಟ್ರೊಳಗೆ ಈ ಎಂಗ್ಲನ್ನ ತಿಂತಿದ್ದೀನೇನ್ರು ಹೊಟ್ಟೆ ಹಸಿತ ಐತಕ್ಕ ಅದಕ್ಕೆ ಅಕ್ಕ ಹೌದಕ್ಕ ಅಯ್ಯೋ ನಡಿರಿ ನಡಿರಿ ಮನೆಗೆ ಹೋಗೋಣ ತಿನ್ನ ಅಯ್ಯೋ ಬಾ ಎಷ್ಟು ಹಸಿವು ಏನು ತಗೋ ತಿನ್ನು ಇನ್ನೂ ಬೇಕಾದ್ರೆ ಹೇಳು ಕೊಡಿಸ್ಕೊಡ್ತೀನಿ ನಿಮ್ ತಂಗಿಗೆ ನಿಮ್ ತಮ್ಮಂಗೆ ಎಲ್ಲರಿಗೂ ಕೂಡ ಅಂತೆ ಎಷ್ಟು ದಿವಸ ಅಂತ ಹೀಗೆ ಸುಮ್ಮನೆ ಉಪವಾಸ ಇರಕಾಗುತ್ತೆ ನನ್ನ ಮಾತು ಕೇಳಿದ್ರೆ ನಿನಗೆ ಬೇಕಾದೆಲ್ಲ ಕೊಡಿಸ್ತೀನಿ ಅಪ್ಪಾ ಈಗ ಸಮಾಧಾನ ಆಯ್ತು ತಾನೆ ತಗೋ ಸಾಯಂಕಾಲ ಬಂದ್ರೆ ಇನ್ನೂ ಹೆಚ್ಚಿಗೆ ಕೊಡ್ತೀನಿ ಇರ್ಲಿ ಇಟ್ಕೋ ಅಯ್ಯೋ ಪಾಪಿ ಇರ್ಲಿ ತಗೋ ಮನೆ ಹಾಳಿ ಏನೆ ನೀನ್ ಮಾಡ್ತಿರೋ ಕೆಲ್ಸ ನೆನೆ ಮನೆಗೆ ಎಂಥ ಮಾಳಿಗೆ ಕೆಲ್ಸಾನೆ ಯಾವನ ಬೀದಿಲ್ ಹೋಗೋನತ್ರ ಹಣ ಇಸ್ಕೊತಿದ್ಯಲ್ಲ ನಿನ್ ಬುದ್ಧಿಗೆ ಏನಾಗಿದೆ ನೀನ್ ಚಿಕ್ಕ ಮಗು ಅನ್ಕೊಂಡಿಯೇನೆ ವಯಸ್ಸಿಗೆ ಬಂದಿರೋ ಹೆಣ್ಣು ಅನ್ನೋ ಜ್ಞಾನ ಬೇಡ ಅಕ್ಕ ಹೊಟ್ಟೆಗಿಲ್ದಿರೋ ಸಾಯ್ತಿರ್ಬೇಕಾದ್ರೆ ಇನ್ನೇನ್ ಮಾಡು ಅಂತಿ ಲಕ್ಷ್ಮಿ ಅದಕ್ಕೆ ಈ ಕೆಲ್ಸ ಮಾಡ್ಬೇಕೇನೆ ಇವತ್ತು ಅವನ ಹತ್ರ ದುಡ್ಡು ಇಸ್ಕೊಂಡ್ರೆ ನಾಳೆ ಅವನೇನ್ ಕೇಳ್ತಾನೆ ಅನ್ನೋದು ಗೊತ್ತಾ ಹೊಟ್ಟೆಗಿಲ್ದೆ ಹೋದ್ರು ಹೆಂಡಿಗೆ ಶೀಲ ಮುಖ್ಯ ಕಣೆ ಲಕ್ಷ್ಮಿ ಶೀಲ ಮುಖ್ಯ ನಮ್ಮ ಅಕ್ಕ ಅಕ್ಕ
ನನಗಾಗಿ ಒಂದು ಗುಡುಕು ಗಡಗಡನೆ ಕುಡಿದು ಬಿಡ ಒಂದು ಬಾರಿ ಖಾರವಾದ ಕಂಬಿ ಸಾಕು ತಿಂದು ಬಿಡ ನನಗಾಗಿ ಒಂದು ಗುಡುಕು ಗಡಗಡನೆ ಕುಡಿದು ಬಿಡ ಒಂದು ಬಾರಿ ಖಾರವಾದ ಕಂಬಿ ಸಾಕು ತಿಂದು ಬಿಡು ಇವರ ಬಿಟ್ಟು ನನ್ನ ಹಿಂದೆ ಚಿನ್ನ ಓಡಿ ಬಂದು ಬಿಡು ಇವರ ಬಿಟ್ಟು ನನ್ನ ಹಿಂದೆ ಚಿನ್ನ ಓಡಿ ಬಂದು ಬಿಡು ಹಳೆ ಸಾಮಾನು ತೋಳಲ್ಲ ಎಷ್ಟು ಬರುತ್ತೋ ಅಷ್ಟು ಕೊಡಿ ದಯವಿಟ್ಟು ಇಲ್ಲ ಅನ್ಬೇಡಿ ಮನಿಯಾರ್ಡರ್ ಬಂದಿದೆ ಒಂದು ಲೆಟರ್ ಇದೆ ಯಾರಕ್ಕೆ ದುಡ್ಡು ಕಳಿಸಿರೋದು ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ಇನ್ನೋರು ಚಿರಂಜೀವಿ ಗಂಗಾ ನಿಮ್ಮ ತಂದೆಯ ಸಾವಿನಿಂದ ಅಲ್ಲಿರಲು ಮನಸ್ಸೋಪದಿ ವರ್ಗ ಮಾಡಿಸಿಕೊಂಡೆ ಖರ್ಚಿಗೆ 100 ರೂಪಾಯಿ ಹಣ ಕಳಿಸಿದ್ದೇನೆ ತಂದೆಯ ಸ್ನೇಹಿತನಾಗಿ ನನಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯ ಹಣ ತೊಂದರೆ ಇದ್ದಲ್ಲಿ ನನ್ನನ್ನು ಕೇಳಲು ಸಂಕೋಚ ಪಡಬೇಡ ಗಂಗಾ
ಕಾಕದ ನೋಡಿ ಆಶ್ಚರ್ಯವಾಗಬಹುದು. ಅದಿನ ನಿಮ್ಮ ಮನೆ ಬಂದಾಗ ನೀ ಹಾಡಿದ ಹಾಡು ಇನ್ನೂ ಕಿವಿಯಲ್ಲೇ ಕೇಳಿಸ್ತಾ ಇದೆ. ಬುಧವಾರ ಊರಿಗೆ ಬರ್ತಿದ್ದೇನೆ, ವಿಶ್ವನಾಥರನ್ನು ಕರ್ಕೊಂಡು ಯಾಕೆ ಕೇಳು, ಮದುವೆ ಏರ್ಪಾಡಿಗಾಗಿ. ಎಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ. ಗಂಗಾ ಪವಿತ್ರವಾದ ನದಿ, ಮೈಗೆ ಸೋಕಿದ್ರೇನೆ ಸಾಕು, ಪಾಪ ಕಳೆಯೋ ಮಹಾಶಕ್ತಿ ಸಂಪನ್ನೆ. ಗಂಗಾ ಪವಿತ್ರವಾದ ನದಿ, ಗಂಗಾ ಪವಿತ್ರವಾದ ನದಿ, ಗಂಗಾ ಪವಿತ್ರವಾದ ನದಿ, ಗಂಗಾ ಪವಿತ್ರವಾದ ನದಿ. ಅಕ್ಕ, ಏನಮ್ಮ ನಮ್ಮ ಅಕ್ಕ ಮಕ್ಕಳೆಲ್ಲ ಎಲ್ಲಿ ಹೋದ್ರು? ಬೆಳಗ್ಗೆನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಕಡೆ ಹೋದ್ರು, ಎಲ್ಲೋದ್ರು ಗೊತ್ತಿಲ್ಲ. ಗೊತ್ತಿಲ್ವಾ? ಕಣ್ಣೀರು ಸಂತೋಷಕ್ಕೆ ಕಣಿ, ಇನ್ಮೇಲೆ ನಮ್ಗೆ ಯಾವ ಕಷ್ಟನೂ ಇರಲ್ಲ, ಯಾವಾಗ್ಲೂ ಸುಖ ಸಂತೋಷ ಆನಂದ. ಅಂದ್ರೆ ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿಯುಂಟು. ಅಲ್ಲೊಂದು ಲೋಕ ಉಂಟು, ಇಲ್ಲೊಂದು ದಾರಿಯುಂಟು. ಎಂದೆಂದು ಆನಂದವೇ ನಮಗೆ, ಎಂದೆಂದು ಆನಂದವೇ.
ಅನಾಥನಾಗಿದ್ದ ನನ್ನ ಸಬ್ ಇನ್ಸ್ಪೆಕ್ಟರ್ ವಿಶ್ವನಾಥಯ್ಯನವರ ಮನೆಗೆ ಕರ್ಕೊಂಡು ಹೋಗಿ ಮುಂದಕ್ಕೆ ಓದಿಸಿ ಡಾಕ್ಟರ್ ಮಾಡಿದ್ರು. ಡಾಕ್ಟ್ರೆ, ನಿಮ್ಮ ಕತೆ ಕೇಳಿ ನಂಗೆ ತುಂಬಾ ಪರ್ತಾಪ ಆಯ್ತು. ನಿಮ್ಮ ಸಂಸಾರಕ್ಕೆ ಬಂದ ಗತಿ ಬೇರೆ ಯಾರಿಗೂ ಬರಬಾರ್ದು. ಮೊದಲು ನಮ್ಮ ಹುಡುಗರಿಗೆ ಆಪರೇಷನ್ ಮಾಡಿಬಿಡಿ. ನೀನ್ ನಿಜವಾಗ್ಲೂ ಪುಣ್ಯವಂತೆ ತಾಯಿ.